ಸಬ್ಸ್ಕ್ರೈಬ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ರೈಟ್ ಸೈಡಲ್ಲಿ ನೋಟಿಫಿಕೇಷನ್ ಬೆಲ್ ಥರ ಒಂದು ಐಕನ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾನು ಇಲ್ಲಿದ್ದೀನಿ ಅಂದರೆ ಫೋರ್ ಸ್ಟಾಕ್ ಕಾರ್ ವರ್ಲ್ಡ್ ಅಂತ. ಸೊ ನೋಡ್ತಿರ್ಬೋದು ತುಂಬಾ ಕಾರ್ಸ್ಗಳಿದೆ, ಲೋ ವೇರಿಯಂಟ್ ಕಾರ್ಸ್, ಲೋ ಬಜೆಟ್ ಕಾರ್ಸಿಂದ ಹೈ ವೇರಿಯಂಟ್ ಕಾರ್ಸ್ ತೊಗೊಂಡಿದೆ. ಬಟ್ ಲೋ ವೇರಿಯಂಟ್ ಲೋ ಬಜೆಟ್ ಕಾರ್ಸ್ ಎಲ್ಲ ತುಂಬಾ ಇದೆ. ಮುಂಚೆನೇ ವೀಡಿಯೋ ಮಾಡಿದ್ವಿ, ತುಂಬಾ ರೆಸ್ಪಾನ್ಸ್ ಇತ್ತು ಮತ್ತು ತುಂಬಾ ಇನ್ಕ್ವೈರೀಸ್ ಬಂತು. ತುಂಬ ಜನ ಕಾರ್ ತೊಗೊಂಡ್ರು. ಸೊ ನನಗೆ ಯಾರೋ ಒಬ್ಬರು ಕಾರ್ ತೊಗೊಂಡಿದ್ದು ನನಗೆ ಗೊತ್ತಾಯಿತು, ಬಿಕಾಸ್ ಅವ್ರು ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿದ್ರು, ಸರ್ ನಿಮ್ಮ ವೀಡಿಯೋ ನೋಡ್ಬಿಟ್ಟು ಕಾರ್ ತೊಗೊಂಡೆ ಅಂತ. ತುಂಬ ಸಂತೋಷ ಆಯಿತು. ಸೊ ಅವ್ರು ಬಂದ್ಬಿಟ್ಟು ಸ್ಯಾಂಟ್ರ ತೊಗೊಂಡೋದ್ರು, ಅವ್ರ ಹೆಸರು ಮರ್ತೋಗಿದೆ, ಬಾಯಿಗೆ ಬರ್ತಿಲ್ಲ, ಸಾರಿ. ಸೊ ಅವ್ರು ಯಾರಾದರೂ ಈ ವಿಡಿಯೋನ ನೋಡ್ತೀರಿ ಕಮೆಂಟ್ ಮಾಡ್ಬೋದು, ಅವ್ರ ಹೆಸರು ನಾನು ಪಿನ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಿರ್ಬೋದು ಸಾಂತೋಸ್ ಮಿಡ್ ರೇಂಜ್ ವೇರಿಯಂಟ್ಸ್ ಕಾರ್ಸ್ ಇದೆ. ಸೊ ಇವತ್ತೆಲ್ಲ ಕಾರ್ಸ್ ಬಗ್ಗೆ ಡೀಟೇಲ್ಸ್ ಎಲ್ಲ ನೋಡೋಣ. ಸೊ ಅದಕ್ಕೆ ಮುಂಚೆ ಒಂದು ಸಿನಿಮ್ಯಾಟಿಕ್ ಶಾರ್ಟ್ಸ್ ನೋಡೋಣ, ಬನ್ನಿ. ಸೊ ಮೊದಲೇನೇ ಕಾರ್ ನೋಡ್ತಿರ್ಬೋದು, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಸರ್ ಈ ಕಾರ್ ಡೀಟೇಲ್ಸ್ ಬಗ್ಗೆ ಹೇಳಿ ಸ್ವಲ್ಪ. ಸರ್ ಈ ಕಾರ್ ಬಂದು ಕ್ರೂಸ್, ಚೆವ್ರೊಲೆಟ್ ಕ್ರೂಸ್, ಎಲ್ ಟಿ ಝಡ್ ಟಾಪ್ ಎಂಡ್ ಸನ್ ರೂಫ್ ಗಾಡಿ ಇದು, ಟೋಟಲಿ ಟಾಪ್ ಎಂಡ್, ಆಟೋ ಫೋಲ್ಡ್ ಮಿರರ್ಸ್ ಎಲ್ಲ ಇದೆ ಸರ್. ಸರ್ ಏರ್ ಬ್ಯಾಗ್, ಸೀಟ್ ಬ್ಯಾಗ್ಸ್ ಎಲ್ಲ ಬರುತ್ತೆ. 2013 ಥರ್ಡ್ ಓನರ್, 73 ಹೋಳ್ ಇದೆ ಸರ್ ಇದು. ಇದು 550 ಹೇಳ್ತಾ ಇದೆ, ನೆಗೋಷಿಯಬಲ್ ಸರ್. 550 ನೆಗೋಷಿಯಬಲ್. ಇನ್ಶೂರೆನ್ಸ್ ಇದೆಯಾ ಸರ್? ಎಲ್ಲ ರೇಂಜ್ ಇರುತ್ತೆ ಸರ್. ಎಷ್ಟನೇ ಓನರ್ ಗಾಡಿ ಇದು? ಸರ್ ಥರ್ಡ್ ಓನರ್ ಸರ್ ಇದು. ಥರ್ಡ್ ಓನರ್ ಗಾಡಿನಾ? ಓಕೆ. ಸೊ ಇಂಟೀರಿಯರ್ಸ್ ಅಲ್ಲಿ ಏನೇನು ಆಪ್ಷನ್ಸ್ ಇದೆ? ಸೊ ಇಂಟೀರಿಯರ್ಸ್ ನೋಡೋಣ ಈ ಕಾರ್ದು. ಸೊ ಇಂಟೀರಿಯರ್ಸ್ ಅಲ್ಲಿ ನೋಡ್ತಿರ್ಬೋದು ನಿಮ್ಗೆ ಎಲ್ಲ ಆಪ್ಷನ್ಸ್ ಬರುತ್ತೆ. ಏನೇನು ಬರುತ್ತೆ ಸರ್ ಇದರಲ್ಲಿ? ಸರ್ ಫುಲ್ಲಿ ಲೋಡೆಡ್ ಸರ್ ಇದು. ಓಕೆ. ಆಟೋ ಫೋಲ್ಡ್ ಮಿರರ್ ಇರುತ್ತೆ ನೋಡಿ ಸರ್, ಇದು ಬಟನ್ ಆಟೋ ಫೋಲ್ಡ್. ಓಕೆ. ಅದೇ ಆಟೋಮ್ಯಾಟಿಕ್ ಫೋಲ್ಡ್ ಆಗುತ್ತೆ ಈ ಬಟನ್. ಫೋಲ್ಡ್ ಆಗುತ್ತೆ. ಓಕೆ ಓಕೆ ಓಕೆ. ನಾಲ್ಕು ಪವರ್ ವಿಂಡೋ ಬರುತ್ತೆ. ಓಕೆ. ಸ್ಟೇರಿಂಗ್ ಎಲ್ಲ ಕಂಟ್ರೋಲ್, ಆಡಿಯೋ ಕಂಟ್ರೋಲ್ ಎಲ್ಲ ಸ್ಟೇರಿಂಗ್ ಅಲ್ಲಿ ಬರುತ್ತೆ. ಓಕೆ. ಏರ್ ಬ್ಯಾಗ್ಸ್ ಬರುತ್ತೆ, ಮತ್ತೆ ಇದು ಸನ್ರೂಫ್ ಇದು. ಸೂಪರ್ ಸೂಪರ್ ನೋಡಬಹುದು ನೀವು. ಓಕೆ. ಬಟನ್ ಸಿಸ್ಟಮ್ ಅದು. ಓಕೆ. ಅಲ್ಲ ಬಟನ್ ಸಿಸ್ಟಮ್, ರೇರ್ ಕ್ಯಾಮ್ರಾ ಎಲ್ಲ ಕೂಡ ಇದೆಯಲ್ಲ ಇದರಲ್ಲಿ. ಅದು ಪ್ರೆಸ್ ಮಾಡ್ಬೋದು ನೀವು ಎಕ್ಸಲೇಟರ್. ಓಕೆ. ಇದು ಲಾಂಗ್ ಡ್ರೈವ್ ಅಲ್ಲಿ ಹಾಕೋಬಹುದು. ಹೌದು. ಮಾಡ್ಬೋದು. ಮತ್ತೆ ಇದು ಪ್ರೆಸ್ ಮಾಡಿದ್ರೆ ಇದು ಆಪ್ ಆಟೋಮೆಟಿಕ್ ಫೋಲ್ಡ್ ಆಗುತ್ತೆ, ಕ್ಲೋಸ್ ಆಗುತ್ತೆ. ಓಕೆ ಓಕೆ ಓಕೆ. ಸೂಪರ್ ಸೂಪರ್. ಓಕೆ ಸರ್. ರೇರ್ ಕ್ಯಾಮ್ರಾ ಇದೆ, ಸ್ಕ್ರೀನ್ ಇದೆ, ಎಲ್ಲ ಟೋಟಲಿ ಹೈಫೈ. ಓಕೆ. ಸ್ಪೀಕರ್ಸ್ ಕೂಡ ಎಲ್ಲ ಇದೆಯಲ್ಲ ಸೈಡ್? ಎಲ್ಲ ಸರ್, ಎಲ್ಲ ಎಲ್ಲ ಇದೆ. ಅಪೋಸ್ಟ್ರಿ ಇದೆ ಸರ್ ಇದು. ಎಸಿ ತುಂಬಾ ಚೆನ್ನಾಗಿದೆ. ಆಟೋ ಟ್ರಾನ್ಸ್ಮಿಷನ್ ವೆಹಿಕಲ್ ಇದು. ಓಕೆ. ಆಟೋಮ್ಯಾಟಿಕ್, ಆಟೋಮ್ಯಾಟಿಕ್ ಸರ್ ಇದು. ಎಲ್ ಟಿ ಝಡ್ ಇದು, ಟಾಪ್ ಎಂಡ್ ಮಾಡೆಲ್. ಓಕೆ ಸರ್, ಫೈನ್. ಸೊ ಈಚೆ ಎಲ್ಲ ನೋಡೋಣ ಹೆಂಗಿದೆ ಅಂತ. ಸೊ ನೋಡ್ತಿರ್ಬೋದು, ಮುಂದೇನು ನೋಡ್ತಿರ್ಬೋದು, ಕಾರ್ ಅಂತೂ ಸಕ್ಕದಾಗಿದೆ. ಮೆರೂನ್ ಕಲರು, ಸ್ಕ್ರಾಚಸ್ ಏನು ಇಲ್ಲ, ಸಣ್ಣ ಪುಟ್ಟ ಸ್ಕ್ರಾಚಸ್ ಕೂಡ ಇಲ್ಲ. ಶೋರೂಮ್ ಮೇಂಟೈನ್ ಗಾಡಿ ತರ ಇದೆ. ಸೊ ಸಕ್ಕದಾಗಿದೆ. ಸೈಡ್ ಪ್ರೊಫೈಲ್ ಅಲ್ಲೂ, ಸೈಡ್ ಪ್ರೊಫೈಲ್ ಅಲ್ಲೂ ನಮ್ಗೆ ಯಾವುದೇ ತರಹದ ಸ್ಕ್ರಾಚಸ್ ಇಲ್ಲ, ಸೂಪರ್ ಆಗಿದೆ. ಸೊ ನೆಕ್ಸ್ಟ್ ಗಾಡಿ ಪೋಲೋ ಇದೆ. ಸೊ ಪೋಲೋ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2014 ಸಿಂಗಲ್ ಓನರ್. ಹಾ. 27,000 ಕಿಲೋಮೀಟರ್ ಹ್ಯಾಸ್ ಬಿನ್ ರನ್ ಸರ್ ಇದು. ಇದು ಹೈಲೈನ್ ಸರ್ ಇದು, ಇದು ಟಾಪ್ ಅಂಡ್ ಹೈಲೈನ್ ಇದು. 2014 ಸಿಂಗಲ್ ಓನರ್ ಹೈಲೈನ್. 27,000 ಓಡಿದೆ ಸರ್ ಇದು. ಇದು ಗಾಡಿ ನೀವು ನೋಡಬಹುದು ಸರ್ ಇದು, ಓಪನ್ ಮಾಡ್ತೀನಿ. ಇದು ಡೀಟೇಲ್ಸ್ ಹೇಳ್ಬಿಡಿ, ಎಷ್ಟು ಹೇಳ್ತಾ ಇರೋ ಪ್ರೈಸ್ ಇದು? ಸರ್ ಇದು 475 ನೆಗೋಷಿಯಬಲ್ ಆಗುತ್ತೆ. ಇನ್ಶೂರೆನ್ಸ್ ಇದೆಯಾ? ಎಲ್ಲ ರನ್ನಿಂಗ್ ಇದೆ. ಎಲ್ಲ ರನ್ನಿಂಗ್ ಇದೆ. ಸೊ ಮುಂದೆ ನೋಡೋಣ ಫಸ್ಟು ಹೇಗಿದೆ ಅಂತ. ಸೊ ಮುಂದೆ ನೋಡ್ಕೊಳ್ಳಿ ಕಾರು. ಪೋಲೋ ಸಕ್ಕದಾಗಿದೆ, ಸ್ಕ್ರಾಚಸ್ ಯಾವುದು ಇಲ್ಲ ಇದರಲ್ಲಿ. ಸೊ ಮುಂದೆನೋ ಡೆಂಟ್ಸ್ ಯಾವುದು ಇಲ್ಲ, ಮೇಜರ್ ಸ್ಕ್ರಾಚಸ್ ಯಾವುದು. ಸೊ ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ. ಸೊ ಇಂಟೀರಿಯರ್ಸ್ ಅಲ್ಲಿ ನೋಡ್ತಿರ್ಬೋದು ನಮಗೆ ಪವರ್ ವಿಂಡೋಸ್ ಬರುತ್ತೆ, ಇಲ್ಲಿ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ. ಇದು ಫುಲ್ಲು ಲೋಡ್ ಅಲ್ಲ. ಓಕೆ ಓಕೆ. ಸೊ ಇದು ಸ್ಟೇರಿಂಗ್ ಅಲ್ಲ ನಮಗೆ ಬರುತ್ತೆ. ಹಾ ಹಾ. ಟ್ರೆಂಡ್ ಲೈನ್, ಕಂಫರ್ಟ್ ಲೈನ್, ಹೈಲೈನ್ ಟಾಪ್ ಎಂಡ್ ಇದು. ಓಕೆ ಓಕೆ. ಸೊ ಇದೆಲ್ಲ ನಮ್ಗೆ ಸ್ಟೇರಿಂಗ್ ಅಲ್ಲಿ ಕಂಟ್ರೋಲ್ಸ್ ಬರುತ್ತೆ, FM ಇದೆ. ಸೊ ಇದಲ್ಲೂ ಎಲ್ಲ ಫುಲ್ ಆಪ್ಷನ್ಸ್ ಎಲ್ಲ ಬರುತ್ತೆ. ಸೀಟ್ ಕೂಡ ಲೆದರ್ ಸೀಟ್ಸ್ ಇದು, ತುಂಬ ಚೆನ್ನಾಗಿದೆ. ಸೊ ಕವರ್ ಕೂಡ ಬಿಚ್ಚಿಲ್ಲ, ಇದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆಕ್ಚುಲಿ. ಸೊ ಸೈಡ್ ಪ್ರೊಫೈಲ್ ಎಲ್ಲ ನಮ್ಗೆ ಯಾವುದೇ ತರಹದ ಸ್ಕ್ರಾಚಸ್ ಇಲ್ಲ, ಬರುತ್ತೆ ಬ್ಯಾಕ್ ಬರುತ್ತೆ. ಸೊ ಕಾರ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಶೋರೂಮ್ ಮೇಂಟೈನ್ ಗಾಡಿ ತರ ಇದೆ. ಸೊ ಸಕ್ಕದಾಗಿದೆ. ಟೈರ್ ಕೂಡ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಸ್ಟೆಫ್ನಿಸ್ ಬರುತ್ತೆ. ಓಕೆ ಓಕೆ. ಸ್ಟೆಫ್ನಿ ಟೂಲ್ಸ್ ಎಲ್ಲ. ಓಕೆ ಓಕೆ. ಎಷ್ಟಂದ್ರಿ ಸರ್ ಪ್ರೈಸು? ಸರ್ 475.
ನೆಗೋಷಿಯಬಲ್ ಆಗುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ ಸರ್, ನೆಕ್ಸ್ಟ್ ಯಾವ್ದದು? ಡೀಸೆಲ್ ಇದು 2013 ಸಿಂಗಲ್ ಓನರ್ ಸರ್. ಇದು 70,000 ಒಳಿದೆ. ಇದು ಬಂದು ನಿಮ್ಗೆ 4,20,000 ಹಿಡ್ತದೆ. ನೆಗೋಷಿಯಬಲ್ ಆಗುತ್ತೆ. ಇದಕ್ಕೆ ಇನ್ಶೂರೆನ್ಸ್ ಎಲ್ಲ ಇದೆಯಾ? ಎಲ್ಲ ಇನ್ಶೂರೆನ್ಸ್ ವ್ಯಾಲಿಡ್ ಸರ್. ಓಕೆ ಸರ್. ಪೆಟ್ರೋಲ್ ಇದು? ಡೀಸೆಲ್ ಸರ್. ಡೀಸೆಲ್ ಗಾಡಿ. ಎಷ್ಟು ಬರುತ್ತೆ ಮೈಲೇಜ್ ಇರೋ ಸರ್? ಇದು 18 ಬರುತ್ತೆ ಸರ್. 18 ಬರುತ್ತೆ ಸಿಟಿ ಅಂದ್ರೆ. ಓಕೆ ಓಕೆ ಸರ್. ಇಂಟೀರಿಯರ್ ನೋಡ್ಬೋದು. ಸೊ ಇಂಟೀರಿಯರ್ ನೋಡೋಕೆ ಮುಂದೆ ನೋಡೋಣ ಹೇಗಿದೆ ಅಂತನೋ. ಸೊ ಕಾರ್ ಮುಂದೆ ನೋಡ್ಕೊಳ್ಳಿ. ಕಾರ್ ಅಂತೂ ಸಕ್ಕದಾಗಿದೆ. ವೈಟ್ ಕಲರ್ ವೇರಿಯಂಟು. ಸೊ ಈ ಕಾರಲ್ಲೂ ಸ್ಕ್ರಾಚಸ್ ಡೆಂಟ್ಸ್ ಆಗಲಿ ಏನೂ ಇಲ್ಲ. ಸೊ ಇದರ ಸೈಡ್ ಪ್ರೊಫೈಲಲ್ಲೂ ನಮಗೆ ಟೈರ್ಸ್ ಕೂಡ ಹೊಸದಿದ್ದು ಹೊಸ ನೋಡ್ತಿರ್ಬೋದು. ಗ್ರ್ಯಾಂಡ್ ನ್ಯೂ ಬ್ಯಾಟ್ರಿ ಇದೆ ಸರ್. 55 ಮಂತ್ಸ್ ವಾರಂಟಿ ಬ್ಯಾಟ್ರಿ ಹಾಕಿದ್ದೀನಿ. ಓಕೆ ಓಕೆ. ಸೊ ಈ ಕಾರಲ್ಲೂ ನಮ್ಗೆ ನೋಡ್ತಿರ್ಬೋದು ಎಲ್ಲ ಆಪ್ಷನ್ಸು ಇದೆ. ಸೊ ಇದರಲ್ಲೂ ನಮಗೆ ಮಿರರ್ ಕಂಟ್ರೋಲ್ಸ್ ಇದೆ. ಇದರಲ್ಲೂ ನಮ್ಮ ಪವರ್ ವಿಂಡೋಸ್ ಇದೆ ಎಲ್ಲ ಕಡೆನೂ. ಮತ್ತು ಸ್ಟೇರಿಂಗಲ್ಲಿ ಕೂಡ ನಮಗೆ ಇಲ್ಲಿ ರೀಸೆಟ್ ಟ್ರಿಪ್ಪು ಅದೆಲ್ಲ ಅಡ್ಜಸ್ಟ್ ಮಾಡ್ಕೊಬೋದು. FM ಕೂಡ ಇದೆ. ಸೊ ಈ ಗಾಡಿನೂ ಲೆದರ್ ಸೀಟಿಂಗ್ ಇದು. ಸೊ ಲೆದರ್ ಸೀಟಿಂಗ್ ಕೂಡ ತುಂಬ ಚೆನ್ನಾಗಿದೆ. ಇಂಟೀರಿಯರ್ಸಲ್ಲಿ ಯಾವುದೇ ಥರದ ಡ್ಯಾಮೇಜ್ ಇಲ್ಲ. ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ಸಕ್ಕದಾಗಿ ಕಾಣಿಸ್ತಿದೆ. ಸೊ ಸೈಡ್ ಪ್ರೊಫೈಲಲ್ಲೂ ನಮಗೆ ಏನು ಡ್ಯಾಮೇಜ್ ಇಲ್ಲ, ಸಕ್ಕದಾಗಿದೆ. ಹಿಂದೆ ನೋಡ್ಕೊಳ್ಳಿ ಕಾರು. ಸೊ ಹಿಂದೆನೂ ಸಕ್ಕದಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ ಇದು. ಸೊ ನೆಕ್ಸ್ಟ್ ಇನ್ನೊಂದು ಐಟನ್ ಇದೆ. ಐಟನ್ ಟಾಪ್ ಎಂಡ್ ಇದು. ಇದಕ್ಕೂ ಸರ್ ಸನ್ ರೂಫ್ ಇದೆ, ಏರ್ ಬ್ಯಾಗ್ಸ್ ಇದೆ, ABS ಇದೆ, ಬ್ಯಾಕ್ ವೈಪರ್ ಇದೆ, ಆಟೋ ಟ್ರಾನ್ಸ್ಮಿಷನ್ ಇದು. ಓಕೆ, ಇದು ಆಟೋಮ್ಯಾಟಿಕ್ ಲಿಮಿಟೆಡ್ ಎಡಿಷನ್ ಸರ್ ಇದು. ಇದಕ್ಕೂ ಬ್ರ್ಯಾಂಡ್ ನ್ಯೂ ಟೈರ್ಸ್, ಬ್ರ್ಯಾಂಡ್ ನ್ಯೂ ಸಸ್ಪೆನ್ಷನ್, ಬ್ರ್ಯಾಂಡ್ ನ್ಯೂ ಕ್ಲಚ್ ಎಲ್ಲ ಹಾಕಿದ್ದಾರೆ. ಹೌದಾ? ಎಷ್ಟು ಸರ್ ಪ್ರೈಸ್ ಇದು ಸರ್? ಇದು 275 ನೆಗೋಷಿಯಬಲ್ ಆಗುತ್ತೆ. ಇನ್ಶೂರೆನ್ಸ್ ಎಲ್ಲ ಇದೆಯಲ್ಲ? ಇನ್ಶೂರೆನ್ಸ್ ವ್ಯಾಲಿಡ್ ಇದೆ. ಸೊ ಇದು ಮೈಲೇಜ್ ಎಷ್ಟು ಕೊಡ್ಬೋದು ಸರ್? ಸರ್ ಇದು 15-16 ಮೈಲೇಜ್ ಬರುತ್ತೆ. ಮೈಲೇಜ್ ಬರುತ್ತೆ. ಓಕೆ. ಪೆಟ್ರೋಲ್ ವೇರಿಯಂಟ್. ಓಕೆ, ಪೆಟ್ರೋಲ್ ವೇರಿಯಂಟ್. ಸೊ ಈ ಗಾಡಿ ಮುಂದೆ ನೋಡೋಣ ಹೇಗಿದೆ ಅಂತ. ಲಿಮಿಟೆಡ್ ಎಡಿಷನ್ ಗಾಡಿ ಇದು. ಸೊ ಮುಂದೆ ನೋಡ್ಕೊಳ್ಳಿ, ಬ್ಲೂ ಕಲರು. ಸೊ ಮುಂದೇನೂ ಸ್ಕ್ರಾಚಸ್ ಯಾವುದೂ ಇಲ್ಲ, ಡೆಂಟ್ಸ್ ಯಾವುದೂ ಇಲ್ಲ, ಕ್ಲೀನ್ ಆಗಿದೆ. ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ನೋಡ್ತಿರ್ಬೋದು. ಟೈರ್ಸ್ ಕೂಡ ಸಕ್ಕದಾಗಿ ಕಾಣಿಸ್ತಿದೆ ಈ ಗಾಡಿಯಲ್ಲಿ. ಸೊ ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ. ಸರ್ ಅಲ್ಲಿಂದ ತೋರಿಸ್ತೀನಿ. ಓಕೆ ಓಕೆ. ಸೊ ಇಂಟೀರಿಯರ್ಸು ನೋಡ್ಕೊಬೋದು ನೀವು. ಇದರಲ್ಲೂ ನಮಗೆ ಎಲ್ಲ ಕಡೆ ಪವರ್ ವಿಂಡೋಸ್ ಬರುತ್ತೆ. ಸೊ ನೋಡ್ತಿರ್ಬೋದು ಕುಶಾನ್ ಸೀಟಿಂಗ್ ಇದು, ಸಕ್ಕದಾಗಿದೆ. ಸೀಟಿಂಗ್ ಕೂಡ ಒಂದು ಒಳ್ಳೆ ಕಂಫರ್ಟ್ ಕೊಡುತ್ತೆ ಆ್ಯಕ್ಚುಲಿ ಇದು. ಸೊ ಇದು ಆಟೋಮ್ಯಾಟಿಕ್ ನೋಡ್ತಿರ್ಬೋದು. ಹಾಂ, ಸನ್ ರೂಫ್ ಸರ್ ಇದು. ಓಕೆ, ಇದರಲ್ಲಿ ಎರಡು ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ನೋಡಿ ಇದು ಸನ್ ರೂಫ್ ಬರುತ್ತೆ. ನೋಡಿ ಸರ್, ಆಟೋಮ್ಯಾಟಿಕ್ ಸನ್ ರೂಫ್ ಓಪನ್ ಆಗುತ್ತೆ. ಆಟೋಮ್ಯಾಟಿಕ್ ಸನ್ ರೂಫ್ ಓಪನ್. ಇದು ಲಿಮಿಟೆಡ್ ಎಡಿಷನ್ ವೆಹಿಕಲ್ ಇದು. 2008 ಫೋರ್ತ್ ಓನರ್ ಇದು. 78,000 ಓಡಿದೆ. ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ. ಇದು ಬ್ಯಾಕ್ ವೈಫರ್. ಓಕೆ ಓಕೆ. ಅಪೋಸ್ಟಿ ಎಲ್ಲ ಸೀಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಇದು ಸನ್ ರೂಫ್ ಬಂದ್ಬಿಟ್ಟು ಲಿಮಿಟೆಡ್ ಎಡಿಷನ್ ಅಷ್ಟಕ್ಕೆ. ಲಿಮಿಟೆಡ್ ಎಡಿಷನ್. ಓಕೆ 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 ಸರ್, ಫೈನ್ ಫೈನ್. ಸೊ ಗಾಡಿ ಅಂತೂ ತುಂಬ ಚೆನ್ನಾಗಿದೆ. ಸೊ ಸೈಡ್ ಪ್ರೊಫೈಲಲ್ಲೂ ನಮಗೆ ಯಾವುದೇ ಥರದ ಸ್ಕ್ರಾಚಸ್ ಏನೂ ಇಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಹಿಂದೆನೂ ನೋಡ್ಕೊಬೋದು ನೀವು. ಸೊ ಹಿಂದೆನೂ ತುಂಬ ಚೆನ್ನಾಗಿದೆ ಗಾಡಿ ಇದು. ಸೊ ನೆಕ್ಸ್ಟ್ ಗಾಡಿ ಒಂದು ಸ್ಯಾಂಟ್ರೋ ಒಂದಿದೆ. ಸೊ ಸ್ಯಾಂಟ್ರೋ ಡೀಟೇಲ್ಸ್ ತಿಳ್ಕೊಳ್ಳೋಣ. ನಮ್ಮ ಬ್ರದರ್ ಇದ್ದಾರೆ ಶೋರೂಮ್ ಅಲ್ಲಿ, ನಾವು ಎಲ್ಲ ಪಾರ್ಟ್ನರ್ಸ್ಗಳು. ಓಕೆ ಸರ್, ನಮಸ್ಕಾರ ಸರ್, ನಿಮ್ಮ ಹೆಸರು ಸರ್? ಹೇಳ್ತಾರೆ, ನಮ್ಮ ಸೈಯದ್ ಪರ್ವೇಸ್. ಸೈಯದ್ ಪರ್ವೇಸ್. ಪರ್ವೇಸ್. ಓಕೆ ಸರ್, ಸ್ವಲ್ಪ ಜೋರಾಗಿ ಮಾತಾಡಿ, ಸ್ವಲ್ಪ ಆಡಿಯನ್ಸ್ ಕೇಳಿಸ್ಬೇಕಲ್ಲ. ಸೊ ಸ್ಯಾಂಟ್ರೋ ಡೀಟೇಲ್ಸ್ ಹೇಳಿ. ಇದು 2011 ಮಾಡೆಲ್, ಥರ್ಡ್ ಓನರ್. ನೋ ಇನ್ಸೂರೆನ್ಸ್. ಇನ್ಶೂರೆನ್ಸ್ ಇಲ್ಲ. ಓಕೆ. ಇದು ಬಂದು GL ಪ್ಲಸ್ ಇದು. ಇದು ಇಂಟೀರಿಯರ್ ಬಂದು i10 ಬರೋದು. ಎಲ್ಲ ಡಬಲ್ ಕಲರ್ ಇಂಟೀರಿಯರ್. ಡ್ಯಾಶ್ ಬೋರ್ಡ್ ಕಲರ್ ಡ್ಯಾಶ್ ಬೋರ್ಡ್ ಬರುತ್ತೆ. ಇದರಲ್ಲಿ ಎಕ್ಸ್ಟ್ರಾ ಫಿಟಿಂಗ್ ಆಮ್ ಕೂಪರ್ ಮ್ಯಾಗ್ ವೀಲ್ಸ್ ಇದೆ. ಸೊ ಇದು ಪ್ರೈಸ್ ಎಷ್ಟು ಸರ್? ಇದು ಬಂದು 275 ನೆಗೋಷಿಯಬಲ್. ಇದು ಮೈಲೇಜ್ ಎಷ್ಟು ಕೊಡ್ಬೋದು ಈ ಗಾಡಿ? 14-15. ಪೆಟ್ರೋಲ್ ಅಲ್ಲ ಇದು? ಪೆಟ್ರೋಲ್. GL ಪ್ಲಸ್. ಇದು ಇವರೇ ಹಾಕ್ಸಿರೋದ ಇಲ್ಲಾಂದ್ರೆ ಕಂಪನಿನೇ ಬಂದಿರೋದು? ಹಾಕ್ಸಿರೋದಲ್ಲ. ಸೊ ಟೈರ್ ಕೂಡ ಎಲ್ಲ ಹೊಸ ಕಂಡೀಷನ್ ಇದೆ. ಸೊ ಮುಂದೆ ನೋಡ್ಕೊಳ್ಳಿ, ಸ್ಯಾಂಟ್ರೋದು ತುಂಬ ಚೆನ್ನಾಗಿದೆ. ಗಾಡಿನೂ ಒಂದು ಒಳ್ಳೆ ಲುಕ್ ಕೊಡ್ತಿದೆ ಆ್ಯಕ್ಚುಲಿ. ಸೊ ತುಂಬ ಚೆನ್ನಾಗಿದೆ. ವೀಲ್ಸೇ ಒಂಥರ ಅಟ್ರಾಕ್ಟಿವ್ ಆಗಿದೆ. ಸೈಡ್ ಪ್ರೊಫೈಲಲ್ಲೂ ನಮಗೆ ಯಾವುದೇ ಥರ ಡ್ಯಾಮೇಜ್ ಇಲ್ಲ, ಸಕ್ಕದಾಗಿ ಕಾಣಿಸ್ತಿದೆ. ಸೊ ಮಿರರ್ ಕೂಡ ನೋಡ್ತಿರ್ಬೋದು, ನಿಮಗೆ ಕ್ರೋಮ್ ಫಿನಿಶ್ ಬರುತ್ತೆ. ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ. ಸೊ ಇಂಟೀರಿಯರ್ಸ್ ನೋಡ್ಬೋದು ನೀವು. ಇಂಟೀರಿಯರ್ಸ್ ಅವರು ಲಾಕ್ ಓಪನ್ ಮಾಡ್ತಿದ್ದಾರೆ.
ಹಿಂದೆನೂ ನೋಡ್ತಿರ್ಬೋದು ಸಕ್ಕದ ಕಾಣಿಸ್ತಿದೆ ಇಲ್ಲಿ. ಓಕೆ ಓಕೆ, ಸೊ ಊಫರ್ಸ್ ಎಲ್ಲ ತೋರಿಸ್ತಾರೆ ನೋಡಿ. ಸೊ ಇಲ್ಲೇ ನೋಡ್ತಿರ್ಬೋದು ಸಕ್ಕದಾಗಿದೆ, ಸ್ಪೀಕರ್ಸ್ ಎಲ್ಲ ದೊಡ್ಡದಾಗಿದೆ, ಆ್ಯಂಪ್ ಊಫರ್ಸ್ ಅದು ತುಂಬ ಚೆನ್ನಾಗಿದೆ. ಓಕೆ, ಜಿ ಎಲ್ ಪ್ಲಸ್, ಜಿ ಎಲ್ ಪ್ಲಸ್. ಓಕೆ, ಸೊ ಇದು ಜಿ ಎಲ್ ಪ್ಲಸ್ ಗಾಡಿ, ಇದು ಸ್ಯಾಂಡ್ರೋ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಕ್ಚುಲಿ ರೂಫ್ ಬಂದು ಇದು ಐ ಟೆನ್ ರೂಫ್. ಐ ಟೆನ್ ರೂಫಾ? ಓಕೆ ಓಕೆ, ಸೊ ರೂಫ್ ನೋಡ್ಕೊಬೋದು ನೀವು, ಐ ಟೆನ್ ರೂಫ್ ಇದು. ಸೊ ಸೀಟಿಂಗ್ ಕೂಡ ಇದು ಲೆದರ್ ಕ್ವಾಲಿಟಿ ಅಂತೂ ಸಕ್ಕದಾಗಿ ಕಾಣಿಸ್ತೀನ. ಸೊ ನೋಡ್ತಿರ್ಬೋದು ಮುಂದೆಗಡೆ ನಮಗೆ ಪವರ್ ವಿಂಡೋಸ್ ಸಿಗುತ್ತೆ ಇದನ್ನು. ಸೊ ಇದನ್ನು ನೋಡ್ತಿರ್ಬೋದು ಎಫ್ ಆರ್ ಇದೆ ಇರೋದು. ಸೊ ಸ್ಟೇರಿಂಗ್ ಕೂಡ ತುಂಬ ಚೆನ್ನಾಗಿದೆ. ಓಕೆ ಓಕೆ, ಪರವಾಗಿಲ್ಲ. ಪ್ರೈಸ್ ಎಷ್ಟಂದ್ರಿ ಇದು? 275 ನೆಗೋಷಿಯಬಲ್. ಸೊ ನೆಕ್ಸ್ಟ್ ಗಾಡಿ ಯಾವ್ದು ಸರ್ ಇದು? ಸೊ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಹೋಂಡಾ ಸಿಟಿ ಇದೆ. ಸೊ ಹೋಂಡಾ ಸಿಟಿ ಡೀಟೇಲ್ಸ್ ಹೇಳಿ ಸರ್. ಹೋಂಡಾ ಸಿಟಿ ಝೆಡ್ ಎಕ್ಸ್, ಸಿಂಗಲ್ ಓನರ್, ಎಫ್ಸಿ ಇನ್ಸೂರೆನ್ಸ್ ಇಲ್ಲ, 185 ನೆಗೋಷಿಯಬಲ್. 185 ನೆಗೋಷಿಯಬಲ್. ಬ್ರ್ಯಾಂಡ್ ನ್ಯೂ ಟೈರ್ಸ್, ನಾಲ್ಕು ಬ್ರ್ಯಾಂಡ್ ನ್ಯೂ ಟೈರ್ಸ್, ಆಕೆ ಒಂದ್ ಸಾವಿರನು ಓಡಿಲ್ಲ, ಎಲ್ಲಾ ಸರ್ವಿಸ್ ಆಗಿ ಇದೆ, ಎಫ್ಸಿ ಇನ್ಸೂರೆನ್ಸ್ ಒಂದಿಲ್ಲ. 185 ನೆಗೋಷಿಯಬಲ್. ಎಫ್ಸಿ ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀವಿ, ಇಲ್ಲ ಅಂದ್ರೂ ಮಾಡಿಸ್ಕೊಡ್ತೀರಾ? ಮಾಡಿಸ್ಕೊಡ್ತೀವಿ. ಓಕೆ ಸರ್, ಇದು ಮೈಲೇಜ್ ಎಷ್ಟು ಬರ್ಬೋದು ಸರ್ ಗಾಡಿ? ಇದು ಬಂದ್ಬಿಟ್ಟು 15. 15 ಬರುತ್ತೆ. ಡೀಸೆಲ್ ಇದು? ಪೆಟ್ರೋಲ್. ಪೆಟ್ರೋಲ್ ಗಾಡಿ. ಓಕೆ ಓಕೆ ಓಕೆ, ಫೈನ್ ಫೈನ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೊ ಮುಂದೆಗಡೆ ನೋಡ್ಕೊಳ್ಳಿ, ಮುಂದೆ ಪ್ರೊಫೈಲ್ ಅಲ್ಲಿ, ಮುಂದೆ ಪ್ರೊಫೈಲ್ ನೋಡ್ತಿರ್ಬೋದು, ಶೈನಿಂಗ್ ಹೊಡಿತಿದೆ ಗಾಡಿ. ಸೊ ಸಕ್ಕದಾಗ ಕಾಣಿಸ್ತಿದೆ. ಟೈರ್ ಕೂಡ ನೋಡ್ಕೊಬೋದು ನೀವು, ಹೊಸದು ಇದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಆಕ್ಚುಲಿ ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ. ಇಂಟೀರಿಯರ್ ಬಂದು ವುಡನ್ದು ಎಲ್ಲ ಫಿನಿಶಿಂಗ್ ಕೊಡಿದ್ದಾರೆ. ಓಕೆ ಓಕೆ ಓಕೆ, ಒಂದು ಪ್ರೀಮಿಯಮ್ ಕಾರ್ ಫಿನಿಶ್ ಥರ ನೋಡ್ತಿರ್ಬೋದು ನೀವು ವುಡನ್ದು. ಇದು ಕೂಡ ನಾಲ್ಕು ಕಡೆ ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ಸೊ ಇದಲ್ಲೂ ನೋಡ್ತಿರ್ಬೋದು ನೀವು, ಎಫ್ ಎಮ್ ಎಲ್ಲ ಇದೆ ಇದಲ್ಲೂ. ಸೊ ಎ ಸಿ ಎಲ್ಲ ಕಂಟ್ರೋಲ್ ಮಾಡೋದು. ಇಂಟೀರಿಯರ್ಸ್ ಸೀಟಿಂಗ್ ಕ್ವಾಲಿಟಿ ಅಂತೂ ಸಕ್ಕದಾಗಿದೆ ಸೀಟು, ಒಂದು ರೂಫಿಂಗ್ ಕೂಡ ಚೆನ್ನಾಗಿದೆ, ಏನೂ ಡ್ಯಾಮೇಜ್ ಏನೂ ಇಲ್ಲ. ಸೊ ಒಂದು ಪ್ರೀಮಿಯಂ ಕಾರಲ್ಲಿ ಯಾವ ಥರ ಇರುತ್ತೋ ಸೀಟಿಂಗ್ ಆ ಥರ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಇದು. ಸೈಡ್ ಪ್ರೊಫೈಲಲ್ಲೂ ನಮಗೆ ಯಾವುದೇ ಥರದ ಸ್ಕ್ರ್ಯಾಚಸ್ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ಹಿಂದೆ ನೋಡ್ಕೊಳ್ಳಿ, ಬೇಕಾದ್ರೆ ಸಿಂಗಲ್ ಓನರ್ ಗಾಡಿ ಇದು. ಸೊ ನೋಡ್ಕೊಳ್ಳಿ, ಸಿಂಗಲ್ ಓನರ್ ತುಂಬ ಜನ ಮೇಂಟೈನ್ ಮಾಡಿದ್ದಾರೆ. ಸೊ ಝೆಡ್ ಜಿ ಎಕ್ಸ್ ಐ ಅಲ್ಲ, ಜಿ ಎಕ್ಸ್ ಐ. ಸೊ ಹಿಂದೆ ಅಂತೂ ಸಕ್ಕದಾಗಿ ಕಾಣಿಸ್ತಿದೆ ಗಾಡಿ ಇದು. 1 lakh ಎಷ್ಟು ಸರ್? 1,85,000. 1,85,000 ನೆಗೋಷಿಯಬಲ್ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ಒಂದು ನ್ಯಾನೋ ಇದೆ, ಎಲ್ ಎಕ್ಸ್ ವೇರಿಯಂಟ್ ಅದು. ಸೊ ಇದು ಡೀಟೇಲ್ಸ್ ಹೇಳಿ ಸರ್. 2013 ಥರ್ಡ್ ಓನರ್, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್, ಪ್ರೈಸ್ 125 ನೆಗೋಷಿಯಬಲ್. ನೆಗೋಷಿಯಬಲ್ ಆಗುತ್ತೆ. ಇದಕ್ಕೆ ಇನ್ಸೂರೆನ್ಸ್ ಅಲ್ಲ ಸರ್? ಇನ್ಸೂರೆನ್ಸ್ ಇಲ್ಲ, ರನ್ನಿಂಗ್. ರನ್ನಿಂಗ್ ಇದೆ. ಇದು ಎಷ್ಟು ಕೊಡ್ಬೋದು ಸರ್ ಮೈಲೇಜು? ಇದು 20 ಬರುತ್ತೆ. 20 ಬರುತ್ತೆ ಮೈಲೇಜ್. ಓಕೆ, ಇದು ಎಷ್ಟು ಓಡಿರ್ಬೋದು ಸರ್ ಗಾಡಿ ಇದು? ನೋಡ್ತಾ. ಓಕೆ, ಸೊ ಈ ಗಾಡಿನೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. 2090 ನಂಬರ್. ಎಷ್ಟು ಓಡಿದೆ ಅಂತ ತಿಳ್ಕೊಳ್ಳೋಣ. 10,345 ಓಡಿದೆ. ಸೊ ಈ ಗಾಡಿಯಲ್ಲಿ ಏನೇನು ಆಪ್ಷನ್ ಬರುತ್ತೆ ನಮಗೆ? ಇದು ಮತ್ತೆ ಎಸಿ, ಮ್ಯಾಗ್ ವೀಲ್ಸ್, ಎಸಿ ಎಲ್ಲ ಬರುತ್ತೆ ಇದರಲ್ಲಿ. ಸಿಸ್ಟಮ್ ಎಂಪಿ ಸಿಸ್ಟಮ್ ಇದೆ. ಹೌದಾ? ಕುಷನ್ ಸೀಟಿಂಗ್ ಬರುತ್ತಲ್ಲ ಇದರಲ್ಲಿ. ಹೌದೌದು, ಲೆದರ್ ಸೀಟಿಂಗ್ ಇಲ್ಲ. ಸೊ ರೂಫಿಂಗ್ ಕೂಡ ನೋಡ್ಕೊಬೋದು, ಸೀಟ್ ಎಲ್ಲ ಯಾವುದೇ ತರ ಡ್ಯಾಮೇಜ್ ಇಲ್ಲ, ಸೂಪರ್ ಆಗಿದೆ ಇಂಟೀರಿಯರ್ಸ್ ಕೂಡ. ಓಕೆ ಸರ್, ಸೊ ಈ ಟೈರ್ಸ್ ಕೂಡ ನೋಡ್ತಿರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದು, ಮ್ಯಾಗ್ ವೀಲ್ಸ್. ಓಕೆ ಓಕೆ, ಮ್ಯಾಗ್ ವೀಲ್ಸ್ ಇದು. ಇದು ಹಿಂದೆ ನೋಡ್ಕೊಬೋದು, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಓಕೆ, ಸೊ ನೆಕ್ಸ್ಟ್ ಒಂದು ಇನೋವಾ ಇದೆ. ಸೊ ಇನೋವಾ ಡೀಟೇಲ್ಸ್ ತಿಳ್ಕೊಳ್ಳೋಣ. ಡೀಟೇಲ್ಸ್ ತಿಳ್ಕೊಳಕ್ ಮುಂಚೆ ಮುಂದೆ ನೋಡ್ಕೊಳ್ಳಿ, ಸಕ್ಕದಾಗಿದೆ ಮುಂದೆನು. ಓಕೆ, ಸೊ ಮುಂದೇನು ನೋಡ್ಕೊಬೋದು. ಇನೋವಾ ಅಂತೂ ಬ್ಲ್ಯಾಕ್ ಕಲರು ಸಕ್ಕದಾಗಿದೆ. ಸೊ ಬ್ಲ್ಯಾಕ್ ಕಲರ್ ಕಾರು ತುಂಬ ಜನ ಕೇಳ್ತೀರಾ. ಓಕೆ, ಅವರು ಡೀಟೇಲ್ಸ್ ಇರ್ತಾರೆ ಸರ್, ಡೀಟೇಲ್ಸ್ ಹೇಳಿ ಸರ್. ಇನೋವಾ 2007 ಸೆಕೆಂಡ್ ಓನರ್, ವಿ ವರ್ಷನ್, ಟಾಪ್ ಎಂಡ್, ಎರಡು ಇಯರ್ ಬ್ಯಾಗು, ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ. ಇನ್ಸೂರೆನ್ಸ್ ಇಲ್ಲ ಇದಕ್ಕೆ, ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀರಾ. ಸೊ ಇದು ಪೆಟ್ರೋಲ್ ಡೀಸೆಲ್ ಸರ್? ಡೀಸೆಲ್. ಡೀಸೆಲ್ ಗಾಡಿ. ಮೈಲೇಜ್ ಎಷ್ಟು ಬರ್ಬೋದು ಇದು? ಇದು 10 ಬರುತ್ತೆ. ಪ್ರೈಸ್ ಎಷ್ಟು ಸರ್ ಹೇಳ್ತೀರಾ? 525 ಇನ್ಸೂರೆನ್ಸ್ ಕೊಟ್ರೆ ದುಡ್ಡು ಮಾಡ್ಕೊಡತ್ ನಾವು. ಓಕೆ, ಅದೇ ಇನ್ಸೂರೆನ್ಸ್ ಎಕ್ಸ್ಟ್ರಾ ಕೊಟ್ಬೇಕಲ್ಲ. ಓಕೆ, ಫೈನ್ ಫೈನ್, ನೀವೇ ಮಾಡಿಸ್ಕೊಡ್ತೀರ. ಸೊ ಮುಂದೇನು ನೋಡ್ತಿರ್ಬೋದು, ತುಂಬ ಚೆನ್ನಾಗಿದೆ, ಬ್ಲ್ಯಾಕ್ ಕಲರ್ ಇನೋವಾ ಇದು. ಸೊ ಇಂಟೀರಿಯರ್ಸ್ ಕೂಡ ನೋಡೋಣ ಹೇಗಿದೆ ಅಂತ. ಸೊ ಇಂಟೀರಿಯರ್ಸ್ ಅಲ್ಲಿ ನೋಡ್ಕೊಬೋದು ನೀವು, ಪವರ್ ವಿಂಡೋಸ್ ಬರುತ್ತೆ. ಇದ್ರಲ್ಲಿ ಏನೇನು ಆಪ್ಷನ್ ಬರುತ್ತೆ? ಇದು ಎರಡು ಏರ್ ಬ್ಯಾಗ್ ಇದೆ, ಎರಡು ಏರ್ ಬ್ಯಾಗ್, ABS, ಇದು ಮ್ಯೂಸಿಕ್ ಸಿಸ್ಟಮ್ ಇದೆ, ಟಿವಿ ಇದೆ. ಟಿವಿ ಅದು? ಓಕೆ ಓಕೆ ಓಕೆ, ಟಿವಿ ಇದೆ. ಟಿವಿ
ಅದು ಇದು ಏರ್ ಬ್ಯಾಗ್ ಎ ಬಿ ಎಸ್ ಮತ್ತೆ ವಿ ವರ್ಷನ್ ಸನ್ ರೂಫ್ ಇದು ರೂಫ್ ಎಸಿ ರೂಫ್ ಎಸಿ ಟಾಪ್ ಎಂಡ್ ಇದು ಓಕೆ ಟಾಪ್ ಎಂಡ್ ಮಾಡಲು ಫೈನ್ 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 ಬಿ ವರ್ಷನ್ ಸೊ ಇದು ನೋಡ್ತಿರ್ಬೋದು ಲೆದರ್ ಸೀಟಿಂಗ್ ತುಂಬಾ ಚೆನ್ನಾಗಿದೆ 8 ಸೀಟರ್ 8 ಸೀಟರ್ ಗಾಡಿ ಇದು ಸೊ ಇಂಟೀರಿಯರ್ಸ್ ಅಲ್ಲೂ ಯಾವುದೇ ತರಹದ ಡ್ಯಾಮೇಜ್ ಇಲ್ಲ ಇದು ಹೆಂಗ್ ಸರ್ ಇದು ಈ ಕಡೆ ನಾವು ಓಪನ್ ಮಾಡೋದು ಹೆಂಗ ಅದು ಈ ಕಡೆಯಿಂದ ಬರ್ಬೇಕಾ ಓಕೆ ಸೊ ಇದು ನೋಡೋಣ ಸೊ ನೋಡ್ತಿರ್ಬೋದು ಇದು ಟಿ ವಿ ಎಲ್ಲ ಕೂಡ ಆಪ್ಷನ್ಸ್ ಇದೆ ಸಕಲಾಗಿದೆ ಓಕೆ ಫೈನ್ ಫೈನ್ ಓಕೆ ಸರ್ ಚೆನ್ನಾಗಿದೆ ಈ ಗಾಡಿನ ತುಂಬ ಸೊ ಟೈರ್ ಕೂಡ ನೋಡ್ತಿರ್ಬೋದು ಹೊಸದಿದು ಸೊ ಹಿಂದೆ ಪ್ರೊಫೈಲ್ ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸೊ ಹಿಂದೆನೂ ನೋಡ್ಕೊಬೋದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ ಸರ್ ನಿಮ್ಮ ಹೆಸರು ಸರ್ ಓಕೆ ಓಕೆ ಸೊ ಇವರೇ ಇಲ್ಲಿರ್ತಾರೆ ಶೋರೂಮಲ್ಲಿ ಸೊ ಇವ್ರನ್ನೂ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಬೇಕಾದ್ರೆ ಓಕೆ ಸರ್ ನೆಕ್ಸ್ಟ್ ಒಂದು ಸ್ಕಾರ್ಪಿಯೋ ಇದೆ ಸಿಂಗಲ್ ಓನರ್ 66 ರೆಕಾರ್ಡೆಡ್ ಮೈಲೇಜ್ ಕಂಪನಿ ಸರ್ವಿಸ್ ಬಂಪರ್ ಟು ಬಂಪರ್ ಇನ್ಸೂರೆನ್ಸ್ ಇದೆ ಇದರಲ್ಲಿ 5,20,000 ಐಡಿ ವ್ಯಾಲ್ಯೂ ಇನ್ಸೂರೆನ್ಸ್ ಇದೆ ಬಂಪರ್ ಟು ಬಂಪರ್ ಇನ್ಸೂರೆನ್ಸ್ ಇದೆ ಸಿಂಗಲ್ ಓನರ್ 66 ಓಡಿದೆ ಓಕೆ ಇದು 565 ಡೀಸೆಲ್ ಅದು ಡೀಸೆಲ್ ಎಂಆರ್ಕ್ ಇಂಜಿನ್ ಎಂಆರ್ಕ್ ಇಂಜಿನ್ ಓಕೆ ಮೈಲೇಜ್ ಎಷ್ಟು ಬರ್ಬೋದು ಸರ್ ಇದು 10 ಬರುತ್ತೆ ಓಕೆ ಓಕೆ ಸೊ ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳಿ ಈ ಗಾಡಿನೂ ಸೊ ಈ ಗಾಡಿನೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಫ್ರಂಟ್ ಪ್ರೊಫೈಲ್ ಅಲ್ಲಿ ಸೊ ಸೈಡ್ ಪ್ರೊಫೈಲ್ ನೋಡೋಣ ಹೇಗಿದೆ ಅಂತ ಸೊ ಟೈರ್ ಕೂಡ ನೋಡ್ತಿರ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದು 4 ಸಕ್ಕದ ಕಾಣಿಸ್ತಿದೆ ಆಕ್ಚುಲಿ ಸ್ಕಾರ್ಪಿಯೋ ಅಂತೂ ಈ 4x4 2x4 ಸರ್ ಇದ್ರಲ್ಲಿ ಬರಲ್ಲ ಓಕೆ ಓಕೆ ಸೊ ಇದು ಹಿಂದೆ ನೋಡೋಣ ಇದು ಹೇಗಿದಕ್ಕಂತ ಸೊ ಹಿಂದೆನೂ ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಸೆಂಟ್ರಲ್ ಲಾಕಿಂಗ್ ಇದು ಸೆಂಟ್ರಲ್ ಲಾಕಿಂಗ್ ಹೊಸ ಟೈರ್ 4 ಹೊಸ ಟೈರ್ಸ್ ನೋಡ್ತಿರ್ಬೋದು ಹೊಸ ಟೈರ್ಸ್ ಓಕೆ ಸೊ ಇದರಲ್ಲೂ ಟಿ ವಿ ಇದೆ ಅಂತೆ ನೋಡ್ತಿರ್ಬೋದು ಇಲ್ಲೇ ಟಿ ವಿ ಇದೆ ಓಕೆ ಸೊ ಇದರಲ್ಲೇ ನೋಡ್ತಿರ್ಬೋದು ಇಲ್ಲೂ ಟಿ ವಿ ಇದೆ ಸೊ ಫ್ಯಾಮಿಲಿಗಂತೂ ಒಳ್ಳೆ ಗಾಡಿ ಇದೆ ಆಕ್ಚುಲಿ ವೆಲ್ಕಮ್ ಟು ದ ಸ್ಕಾರ್ಪಿಯೋ ಟಾಕಿಂಗ್ ವರ್ಷನ್ ಹಾ 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 ಯುವರ್ ಕಾರ್ ಇಸ್ ಅ ಪವರ್ಫುಲ್ ವೆಹಿಕಲ್ ಪ್ಲೀಸ್ ಡ್ರೈವ್ ಇಟ್ ಕೇರ್ಫುಲಿ ಓಕೆ ಓಕೆ ಫೈನ್ ಫೈನ್ ಟಾಕಿಂಗ್ ವರ್ಷನ್ ಎಂಆರ್ಕ್ ಇಂಜಿನ್ ಹಾ ಹಾ ಓಕೆ ಇದರಲ್ಲಿ ಏನೇನು ಆಪ್ಷನ್ ಬರುತ್ತೆ ಸರ್ ಸರ್ ಇದು 4 ಪವರ್ ವಿಂಡೋ ಪವರ್ ಸ್ಟೀರಿಂಗ್ ಇದಿದೆ ನೋಡಿ ಸರ್ ಇದರಲ್ಲಿ ನೋಡ್ತಿರ್ಬೋದು ಅಲ್ಲಿ ರೂಫ್ ಎಸಿ ಬರುತ್ತಲ್ಲ ಅದಲ್ಲ ಅದೌದು ಓಕೆ ಓಕೆ ಸೊ ಇದು 8 ಸೀಟರ್ ಗಾಡಿ ಹೌದು 8 ಸೀಟರ್ ಗಾಡಿ ಸೊ ನೋಡ್ತಿರ್ಬೋದು ಇದಲ್ಲೂ ನಮಗೆ ಏರ್ ಬ್ಯಾಗ್ಸ್ ಇದೆಯಾ ಏರ್ ಬ್ಯಾಗ್ ಇಲ್ಲ ಏರ್ ಬ್ಯಾಗ್ಸ್ ಇಲ್ಲ ಎಂಆರ್ಕ್ ಇಂಜಿನ್ ಇದು ಟ್ರ್ಯಾಕಿಂಗ್ ವರ್ಷನ್ ಓಕೆ ಸೊ ಫೈನ್ ಇದು ಸೊ ಈ ಗಾಡಿನೂ ಮಸ್ತಾಗಿ ಕಾಣಿಸ್ತಿದೆ ಟಿ ವಿ ಎಲ್ಲ ಒಂಥರ ಅಟ್ರಾಕ್ಟಿವ್ ಆಗಿದೆ ಗಾಡಿ ಅಂತೂ ಓಕೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ವ್ಯಾಗನರ್ ಇದೆ ಸೊ ವ್ಯಾಗನರ್ ಡೀಟೇಲ್ಸ್ ತಿಳ್ಕೊಳ್ಳೋಣ ಸೊ ವ್ಯಾಗನರ್ ನೋಡ್ತಿರ್ಬೋದು ಮುಂದೆ ಅಂತೂ ಸಕ್ಕದಾಗಿದೆ ಸೊ ವ್ಯಾಗನರ್ ಡೀಟೇಲ್ಸ್ ತಿಳ್ಕೊಳ್ಳೋಣ ವ್ಯಾಗನರ್ ಡೀಟೇಲ್ಸ್ ಹೇಳಿ ಸರ್ 2008 ಮಾಡಲಿದು VXI ಸಿಂಗಲ್ ಓನರ್ ಕಂಪ್ರೆಸ್ ಇನ್ಶೂರೆನ್ಸ್ ಇದೆ 58,000 ರನ್ ಆಗಿದೆ ಗಾಡಿ ಎಲ್ಲ ಶೋರೂಮ್ ರೆಕಾರ್ಡೆಡ್ ಮೈಲೇಜ್ ಇದೆ ಶೋರೂಮ್ ರೆಕಾರ್ಡೆಡ್ ಮೈಲೇಜ್ ಇದು ಎಷ್ಟು ಬರ್ಬೋದು ಸರ್ ಮೈಲೇಜ್ ಎಲ್ಲ ಸರ್ ಮೈಲೇಜ್ ಬರುತ್ತೆ ನಿಮ್ಮದು 16-17 ಬರುತ್ತೆ ಇದು ಇನ್ಶೂರೆನ್ಸ್ ಎಲ್ಲ ಇದೆಯಾ ಇನ್ಶೂರೆನ್ಸ್ ಎಲ್ಲ ವ್ಯಾಲಿಡ್ ಇದೆ ಸೊ ಎಷ್ಟು ಸರ್ ಪ್ರೈಸ್ ಇದು ಕೊಟ್ ಮಾಡ್ತಿರೋದು 2,65,000 ನೆಗೋಷಿಯಬಲ್ 2,65,000 ನೆಗೋಷಿಯಬಲ್ ಓಕೆ ಸೊ ಗಾಡಿ ನೋಡ್ತಿರ್ಬೋದು ಮುಂದೆ ಪ್ರೊಫೈಲ್ ಕೂಡ ಸೊ ಬ್ಲೂ ಕಲರ್ ಗಾಡಿ ಇದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡ್ತಿರ್ಬೋದು ವಿಡಿಯೋಲ್ಲೇ ಶೈನಿಂಗ್ ಹೊಡಿತಿದೆ ಗಾಡಿ ಇದು ಟೈರ್ ಕೂಡ ನೋಡ್ತಿರ್ಬೋದು ಒಳ್ಳೆ ಕಂಡೀಷನ್ ಇದೆ ಎಲ್ಲ ಟೈರ್ಸು ಸೊ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸೈಡ್ ಪ್ರೊಫೈಲು ಒಂಥರ ಅಟ್ರಾಕ್ಟಿವ್ ಆಗಿದೆ ಈ ಬ್ಲ್ಯಾಕ್ ಕಲರ್ ಇದೆಲ್ಲ ಹಿಂದೆ ಹೋಗಿ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ ಸೊ ಹಿಂದೆನೂ ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ವ್ಯಾಗನರ್ದು 5993 ಅಂತ ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ ಸೊ ಇಂಟೀರಿಯರ್ಸ್ ನೋಡ್ತಿರ್ಬೋದು ಮುಂದೆ ನಮಗೆ ಪವರ್ ವಿಂಡೋಸ್ ಬರುತ್ತೆ ಮುಂದೆ ನೋಡ್ತಿರ್ಬೋದು ಪವರ್ ವಿಂಡೋಸ್ ಬರುತ್ತೆ ಪವರ್ ಸ್ಟೀರಿಂಗ್ ಬರುತ್ತೆ ಎ ಸಿ ಇದೆ ಸೊ ಸೀಟಿಂಗ್ ಕೂಡ ನೋಡ್ತಿರ್ಬೋದು ಒಂದು ಕಾರ್ಗೆ ಮ್ಯಾಚ್ ಮಾಡೋಂಗೆ ಸೀಟಿಂಗ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸೊ ಲೆದರ್ ಸೀಟಿಂಗ್ ಹಿಂದೆನೂ ಕೂಡ ನೋಡ್ತಿರ್ಬೋದು ಲೆದರ್ ಸೀಟಿಂಗು ಮುಂದೆನೂ ಲೆದರ್ ಸೀಟಿಂಗ್ ಒಂಥರ ಅಟ್ರಾಕ್ಟಿವ್ ಆಗಿದೆ ಸೂಪರ್ ಆಗಿದೆ ಇಂಟೀರಿಯರ್ಸಲ್ಲಿ ಯಾವುದೇ ಥರದ ಡ್ಯಾಮೇಜ್ ಇಲ್ಲ ಸೀಟಿಂಗಲ್ಲೂ ಡ್ಯಾಮೇಜ್ ಇಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಓಕೆ ಸೊ ನೆಕ್ಸ್ಟ್ ಗಾಡಿ ಇಲ್ಲಿದೆ ಸೊ ಇದು ಡೀಟೇಲ್ಸ್ ತಿಳ್ಕೊಳ್ಳೋಣ ಹುಂಡೈ ಒಂದಿದೆ ಸರ್ ಇದೇ ಡೀಟೇಲ್ಸ್ ಹೇಳಿ ಸರ್
ಸರ್ ಇದು 2012 ಸೆಕೆಂಡ್ ಓನರ್ 78 ಓಡಿದೆ 78 ಓಡಿದೆ ಇದು ಥಂಬ್ ಸ್ಟಾರ್ಟ್ 6 ಇಯರ್ ಬ್ಯಾಕ್ ಆಪ್ಷನಲ್ ಸರ್ ಇದು ಆಪ್ಷನಲ್ ಇದು ಎಷ್ಟು ಪ್ರೈಸ್ ಸರ್ ಇದು ಸರ್ 6 ಲ್ಯಾಕ್ಸ್ ನೆಗೋಷಿಯಬಲ್ ಆಗುತ್ತೆ ಯಾವ್ದು ಇನ್ ಮಾಡೆಲ್ ಇದು ಎಸ್ ಎಕ್ಸ್ ಟಾಪ್ ಎಂಡ್ ಹುಂಡೈ 12 ಹುಂಡೈ 820 ಹುಂಡೈ ಐ ಫ್ಲೂಡಿಕ್ ವರ್ನಾ ಫ್ಲೂಡಿಕ್ ಓಕೆ ಓಕೆ ಸಡನ್ ವೆಹಿಕಲ್ ಓಕೆ ಸೊ ಮುಂದೆ ನೋಡ್ಕೊಳ್ಳಿ ಮುಂದೆನೂ ನಮಗೆ ಒಂಥರ ಅಟ್ರಾಕ್ಟಿವ್ ಡಿಸೈನಾಗಿ ಕೊಟ್ಟಿದ್ದಾರೆ ಸೊ ಆ ಮಾರ್ಕ್ ನೋಡ್ತಿರ್ಬೋದು ನೀವು ಆ ವಿ ಶೇಪಲ್ಲಿ ವರ್ನಾಲ್ ಸೂಪರಾಗಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಸೊ ಇದರಲ್ಲಿ ಇಂಟೀರಿಯರ್ಸ್ ಎಲ್ಲ ಹೇಗಿದೆ ಅಂತ ನೋಡೋಣ ಸೊ ನೋಡೋಕ್ಕೆ ಒಂಥರ ಪ್ರೀಮಿಯಂ ಕಾರಲ್ಲಿ ಸ್ಟಾರ್ಟು ಸ್ಟೀರಿಯೋ ಕಂಟ್ರೋಲ್ ಎಲ್ಲ ಸ್ಟೀರಿಂಗಲ್ಲಿ ಬರುತ್ತೆ ಬ್ಲೂಟೂತ್ನಿಂದ ಫೋನ್ ಕನೆಕ್ಟ್ ಆಗುತ್ತೆ ಎಲ್ಲ ನಾಲ್ಕು ಪವರ್ ವಿಂಡೋ ಆಟೋ ಫೋಲ್ಡ್ ಮಿರರ್ಸ್ ಬರುತ್ತೆ ಇಲ್ಲ ಪವರ್ ಇದು ಅಪೋಸ್ಟಿ ಲೆದರ್ ಅಪೋಸ್ಟಿ ಇದೆ ಓಕೆ ಓಕೆ ಸೊ ಥಂಬ್ ಸ್ಟಾರ್ಟ್ ಅಂದ್ರೆ ಹೆಂಗೆ ಸರ್ ಅದು ಸರ್ ಇದು ಬಟನ್ ಸ್ಟಾರ್ಟ್ ಸರ್ ಇದಕ್ಕೆ ಬಟನ್ ಎಲ್ಲ ನೋಡಿ ಸರ್ ಈ ತರ ಕುತ್ಕೊಂಡು ಒಳಗಡೆ ಬರೀ ಕೀ ಇಟ್ಕೊಂಡು ಇಲ್ಲಿ ಪ್ರೆಸ್ ಮಾಡಿದ್ರೆ ಪ್ರೆಸ್ ಮಾಡಿ ಎಕ್ಸಿಲೇಟರ್ ಕೈ ಕಾಲು ಇಕ್ಕಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ ಆಫ್ ಅದೇ ಇಂಜಿನ್ ಸ್ಟಾರ್ಟ್ ಆಫ್ ಅಂತ ಇಲ್ಲಿ ಬಟನ್ ಇದೆ ನೋಡಿ ಸರ್ ಇಲ್ಲಿ ಅದರಲ್ಲಿ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಆಫ್ ಆಗುತ್ತೆ ಓಕೆ ಫೈನ್ ಸರ್ ಫೈನ್ 6 ಗೇರ್ ಸರ್ ಇದು 6 ಗೇರ್ಸ್ ಓಕೆ 6 ಸ್ಪೀಡ್ ಸೊ ಕಾರ್ ಅಂತೂ ನೋಡಕ್ ಚೆನ್ನಾಗಿದೆ ಟೈರ್ ಕೂಡ ನೋಡ್ತಿರ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದು ಒಳ್ಳೆ ಕಂಪನಿದ ಅಪೋಲೋ ಟೈರ್ಸ್ ಕೂಡ ಹಾಕ್ಸಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಈ ಗಾಡಿನ ಸೊ ಹಿಂದೆ ಹೋಗಿ ನೋಡೋಣ ಹೇಗೆ ಕಾಣಿಸ್ತಿದೆ ಅಂತ ಸೊ ಹಿಂದೆನೂ ನೋಡ್ಕೊಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಜಿ ಎಕ್ಸ್ ಇದು ಎಸ್ ಎಕ್ಸ್ ಟಾಪ್ ಎಂಡ್ ಇದು 1.6 ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಕಾರ್ ಅಂತೂ ಮೇಂಟೈನ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಒಂದು ಹುಂಡೈ ವರ್ಣ ಇದೆ ಓಕೆ ಹುಂಡೈ ವರ್ಣ ಇದೆ ಸೊ ಮುಂದೆ ಹೇಗೆ ಕಾಣಿಸುತ್ತೆ ನೋಡೋಣ ಇದ್ರದ್ದು ಕಾರ್ದು ಸೊ ವರ್ಣ 2007 ಮಾಡೆಲ್ ಅಂತ ಈ ಗಾಡಿನೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ ಸೊ ಈ ಕಲರು ಇಲ್ಲಿ ಚಿಕ್ಕ ಡ್ಯಾಮೇಜ್ ಇದೆ ಬಟ್ ಮೇಜರ್ ಆಗಿ ಏನೂ ಇಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಈ ಕಾರು ಸೊ ಇದು ಡೀಟೇಲ್ಸ್ ತಿಳ್ಕೊಳ್ಳೋಣ 2007 ಸೆಕೆಂಡ್ ಓನರ್ ಇನ್ಶೂರೆನ್ಸ್ ವ್ಯಾಲಿಡ್ ಇದೆ ಸರ್ ಇದು 265 ಸ್ಲೈಡ್ಲಿ ನೆಗೋಷಿಯಬಲ್ ಸೊ ಇದು ಎಷ್ಟು ಓಡಿದೆ ಸರ್ ಗಾಡಿ ಸೊ ಓಕೆ ಓಕೆ ಸೊ ಈ ಗಾಡಿ ಟೈರ್ಸ್ ಕೂಡ ತುಂಬ ಚೆನ್ನಾಗಿದೆ ನೋಡ್ತಿರ್ಬೋದು ಈ ಗಾಡಿ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸು ಇದು ಕೂಡ ಸೊ ಮುಂದೇನು ನಮಗೆ ಮೇಜರ್ ಆಗಿ ಏನು 83,000 ನೋಡಿದೆ ಸರ್ 83,000 ನೋಡಿದೆ ಎಷ್ಟನೇ ಓನರ್ ಸರ್ ಗಾಡಿ 4 ಫೋರ್ ವಿಂಡೋ ಹಾಂ ಹಾಂ ಲೆದರ್ ಸೀಟಿಂಗ್ ಇದು ಸೊ ಹಿಂದೆನೂ ಲೆದರ್ ಸೀಟಿಂಗು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ರೂಫಿಂಗ್ ಅಲ್ಲಿ ಯಾವ ತರ ಡ್ಯಾಮೇಜ್ ಇಲ್ಲ ಸೊ ಈ ಗಾಡಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಆಕ್ಚುಲಿ ಸೊ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೊಬಹುದು ತುಂಬಾ ಚೆನ್ನಾಗಿ ಸೊ ಈ ಗಾಡಿನೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ ಸೊ ನೆಕ್ಸ್ಟು ಗಾಡಿ ಒಂದು ಸೊ ನೆಕ್ಸ್ಟ್ ಒಂದು ಸ್ವಿಫ್ಟ್ ಇದೆ ನೋಡ್ಕೊಳ್ಳಿ ಪ್ರೊಸೆಂಟ್ ಸೊ ಮುಂದೆ ಪ್ರೊಫೈಲ್ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಸೊ ಸ್ವಿಫ್ಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ 2017 ಒನ್ ಸೆಕೆಂಡ್ ಸರ್ ಸ್ವಿಫ್ಟ್ ಡೀಟೇಲ್ಸ್ ಹೇಳಿ ಸರ್ 2017 ಮಾಡೆಲ್ ಸಿಂಗಲ್ ಓನರ್ ಹಾಂ 45,000 45,000 ನೋಡಿದೆ ಗಾಡಿ ರೆಕಾರ್ಡ್ ಇದು ಸ್ವಿಫ್ಟ್ ವಿಡಿಐ ಆಪ್ಷನಲ್ ಆಪ್ಷನಲ್ ಎಷ್ಟು ಸರ್ ಏರ್ ಬ್ಯಾಗ್ ಎಲ್ಲ ಏರ್ ಬ್ಯಾಗ್ಸ್ ಎಲ್ಲ ಪ್ರೈಸ್ ಎಷ್ಟು ಸರ್ ಇನ್ನು ಸರ್ ಇದು 675 675 ನೆಗೋಷಿಯಬಲ್ ಆಗುತ್ತೆ ಇದು ಡೀಸೆಲ್ ಗಾಡಿನಾ ವಿಡಿಐ ಪ್ಲಸ್ ಎಬಿಎಸ್ ಎಷ್ಟು ಬರುತ್ತೆ ಸರ್ ಮೈಲೇಜ್ ಇದು ಸರ್ ಇದು 18-19 ಬರುತ್ತೆ ಸೊ ಓಕೆ ಸೊ ಈ ಕಾರ್ ಟೈರ್ಸ್ ಕೂಡ ನೋಡ್ತಿರ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ಸು ಸಕ್ಕದ ಕಾಣಿಸ್ತಿದೆ ಸೊ ಗಾಡಿಯಲ್ಲಿ ಯಾವುದೇ ತರಹದ ಸ್ಕ್ರಾಚಸ್ ಇಲ್ಲ ಸಣ್ಣ ಪುಟ್ಟ ಇದೆ ಅದು ಮೇಜರ್ ಆಗಿ ಏನೂ ಇಲ್ಲ ಸೊ ಅದೆಲ್ಲ ಸರಿ ಮಾಡಿಸ್ಕೊಬೋದು ಇದೆಲ್ಲ ನೋಡ್ತಿರ್ಬೋದು ನಮಗೆ ಎಲ್ಲ ಕಡೆ ಪವರ್ ವಿಂಡೋಸ್ ಬರುತ್ತೆ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಈ ಗಾಡಿಯಲ್ಲೂ ಸೊ 2 ಏರ್ ಬ್ಯಾಗ್ ಬರುತ್ತೆ ಪವರ್ ಸ್ಟಿಯರಿಂಗ್ ಬರುತ್ತೆ ಸೊ ಈ ಗಾಡಿ ಸೀಟ್ ಕೂಡ ನೋಡ್ತಿರ್ಬೋದು ನಮಗೆ ಕುಶಾನ್ ಸೀಟು ಒಂಥರ ಲಕ್ಸುರಿ ಆಗಿದೆ ಸೊ ತುಂಬ ಒಂದು ಕಂಫರ್ಟ್ ಕೂಡ ಚೆನ್ನಾಗಿರುತ್ತೆ ಹಿಂದೆನೂ ನೋಡ್ತಿರ್ಬೋದು ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ಯಾವುದೇ ಥರ ಎಲ್ಲ ಡ್ಯಾಮೇಜ್ ಇಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸೊ ಹಿಂದೆ ಬಂದು ನೋಡ್ಕೊಳ್ಳಿ ಹೇಗೆ ಕಾಣಿಸುತ್ತೆ ಅಂತ ಸೊ ಹಿಂದೆನೂ ನೋಡ್ತಿರ್ಬೋದು ನೀವು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಈ ಗಾಡಿನೂ ಓಕೆ ಸೊ ಸ್ಟೆಪ್ನಿನೂ ಇದೆ ನೋಡ್ಬೋದು ಸೊ ಸ್ಟೆಪ್ನಿ ಕೂಡ ಇದೆ ಈ ಗಾಡಿಯಲ್ಲಿ ಸೊ ತುಂಬ ಚೆನ್ನಾಗಿದೆ 4708 ನಂಬರ್ ಇದು ಓಕೆ ಸೊ ನೆಕ್ಸ್ಟ್ ಗಾಡಿ ಇನ್ನೊಂದು ಇದೆ ಹುಂಡೈ ಇದು ಸೊ ಇದೇ ಡೀಟೇಲ್ಸ್ ಹೇಳಿ ಸರ್ ಇದು ಹುಂಡೈ ಇಯಾನ್ ಎಲೆಕ್ಟ್ ಪ್ಲಸ್ ಬ್ಲೂ ಡ್ರೈವ್ ಡಿಯೋಸ್ ಇದು ಗ್ಯಾಸ್ ಪ್ಲಸ್ ಪೆಟ್ರೋಲ್ ಕಂಪ್ನಿ ಇದು ಓಕೆ ಓಕೆ 2012 ಥರ್ಡ್ ಓನರ್ ಸರ್ ಥರ್ಡ್ ಓನರ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಹಾಕಿದ್ದಾರೆ
ಗಾಡಿ ತುಂಬಾ ಚೆನ್ನಾಗಿದೆ ಮೈಲೇಜ್ ಗ್ಯಾಸ್ ಅಲ್ಲಿ 20-22 ಬರುತ್ತೆ ಸರ್ ಓಕೆ ಸೊ ಪ್ರೈಸ್ ಎಷ್ಟು ಸರ್ ಇದು ಸರ್ ಇದು 260 ನೆಗೋಷಿಯಬಲ್ ಇರುತ್ತೆ 260 ನೆಗೋಷಿಯಬಲ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದು ಮೈಲೇಜ್ ಟೂ ವೀಲರ್ ಮೈಲೇಜ್ ಬರುತ್ತೆ ಓಕೆ ಓಕೆ ಗ್ಯಾಸ್ ಇದೆ ಪೆಟ್ರೋಲ್ ಇದೆ ಕಂಪನಿ ಗ್ಯಾಸ್ ಕಂಪನಿ ಗ್ಯಾಸ್ ಫಿಟ್ಟಿಂಗ್ ಓಕೆ ಓಕೆ ಸೊ ಆ ಕಂಪನಿ ಗ್ಯಾಸ್ ಫಿಟ್ಟಿಂಗ್ ಅಂದ್ರೆ ಚೈನ್ ಮಾಡೋದಲ್ಲ ಕಂಪನಿ ಅದು ಆಚೆ ಕಡೆ ಗ್ಯಾಸ್ ಫಿಟ್ ಮಾಡ್ತಾರೆ ಕಂಪನಿಯಿಂದ ಗ್ಯಾಸ್ ಫಿಟ್ಟಿಂಗ್ ನಿಮಗೆ ಮೆನ್ಷನ್ ಆಗುತ್ತೆ ಆರ್ಸಿ ಬುಕ್ ಅಲ್ಲಿ ಮೆನ್ಷನ್ ಆಗುತ್ತೆ ಗ್ಯಾಸ್ ಫಿಟ್ಟೆಡ್ ಅಂತ ಡಿಯೋಸ್ ಅಂತ ಬರುತ್ತೆ ಓಕೆ ಓಕೆ ಎಲೈಟ್ ಪ್ಲಸ್ ಬ್ಲೂ ಡ್ರೈವ್ ಓಕೆ ಓಕೆ ಸೊ ಟೈರ್ಸ್ ಕೂಡ ನೋಡ್ತಿರ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದು ಸೊ ಒಂಥರ ಲುಕ್ ಆಗಿ ಕಾಣಿಸ್ತಿದೆ ಸಕ್ಕದಾಗಿದೆ ಇದು ಟೈರ್ಸ್ ಓಕೆ ಸೊ ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ ಸರ್ ಇದು ಜಿ ಸ್ಪೋರ್ಟ್ಸ್ ಲೆದರ್ ಅಪಹೋಲ್ಸ್ಟ್ರಿ ಜಿ ಸ್ಪೋರ್ಟ್ಸ್ ಲೆದರ್ ಅಪಹೋಲ್ಸ್ಟ್ರಿ ಇದೆ ಇದು ಎರಡು ಪವರ್ ವಿಂಡೋ ಬರುತ್ತೆ ಮುಂದೆದು ಹಿಂದೆ ಮ್ಯಾನುವಲ್ ವಿಂಡೋಸ್ ಬರುತ್ತೆ ಸ್ಟೀರಿಯೋ ಸಿಸ್ಟಮ್ ಇದೆ ಎಸಿ ಪವರ್ ಸ್ಟೀರಿಂಗ್ ಎಲ್ಲ ಆಪ್ಷನ್ಸ್ ಇದೆ ಓಕೆ ಓಕೆ ಸೀಟಿಂಗ್ ಕೂಡ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿದೆ ಸೀಟಿಂಗ್ ಇದೆ ಅಂತಾನೆ ಹೇಳ್ಬೋದು ಸ್ಪೀಕರ್ ನೋಡ್ತಿರ್ಬೋದು ಹಿಂದೆ ಕಾಣಿಸುತ್ತೆ ಸೊ ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ಯಾವುದೇ ತರಹದ ಡ್ಯಾಮೇಜ್ ಇಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇದು ಓಕೆ ತೋರಿಸಿ ಸರ್ ಗ್ಯಾಸ್ ಫಿಟ್ಟಿಂಗ್ ಇಂದ ತೋರಿಸ್ತಾರೆ ಸೊ ಡಿ ಎಲೈಟ್ ಪ್ಲಸ್ ಓಕೆ ಓಕೆ ಇಯೋನ್ ನೋಡಿ ಸರ್ ಇದರಲ್ಲಿ ಸ್ಟೆಪ್ನಿ ಇಲ್ಲಿ ಬರುತ್ತೆ ಸ್ಟೆಪ್ನಿ ನೋಡ್ತಿರ್ಬೋದು ಇಲ್ಲಿದೆ ಈ ಗಾಡಿಯಲ್ಲಿ ಸ್ಟೆಪ್ನಿ ಉಡಾವ ನೋಡಿ ಸರ್ ಲೈಟ್ ಹಾಕ್ತಿದ್ದು ಇದು ಸ್ಟೆಪ್ನಿ ಇಲ್ಲಿ ಬರುತ್ತೆ ಸರ್ ಸ್ಟೆಪ್ನಿ ಸೇಮ್ ಗ್ಯಾಸ್ದು ಟ್ಯಾಂಕ್ ಬರುತ್ತೆ ಕಂಪ್ನಿಯಿಂದ ಕಂಪ್ನಿ ಫಿಟೆಡ್ ಗ್ಯಾಸ್ ಟ್ಯಾಂಕ್ ಇದು ನೀವು ನೋಡ್ಬೋದು ಆರಾಮಾಗಿ ಬಟ್ ಗ್ಯಾಸ್ ಅಲ್ಲಿ ತುಂಬಾ ಮೈಲೇಜ್ ಬರುತ್ತೆ ಇದು ಓಕೆ ಓಕೆ ಗ್ಯಾಸ್ ಅಲ್ಲಿ ಮೈಲೇಜ್ ಸರ್ ಇದು ಗ್ಯಾಸ್ ಟ್ಯಾಂಕ್ ಕಂಪ್ನಿಯಿಂದ ಬರೋದು ಇದೇ ತರ ಓಕೆ ಓಕೆ ಫೈನ್ ಫೈನ್ ಸೊ ಫಿಲ್ ಮಾಡಿಸ್ಬೇಕಂದ್ರೆ ಅಲ್ಲೇ ಫಿಲ್ ಮಾಡಿ ಗ್ಯಾಸ್ ಪೆಟ್ರೋಲ್ ಸಿ ಎನ್ ಜಿ ಗ್ಯಾಸ್ ಸರ್ ಇದು ಸಿ ಎನ್ ಜಿ ಗ್ಯಾಸ್ ಗ್ಯಾಸ್ ಪೆಟ್ರೋಲ್ ಬಂಕ್ಸ್ ಎಲ್ಲಾ ಕಡೆ ಇದೆ ಬ್ಯಾಂಕ್ ಗ್ಯಾಸ್ ಗಾಡಿನೇ ಜಾಸ್ತಿ ನಡೀತಾ ಇದೆ ಹೌದೌದು ಸೊ ಇಲ್ಲೂ ನೋಡ್ತಿರ್ಬೋದು ಡೀಟೇಲ್ಸ್ ಎಲ್ಲ ಇದೆ ಸೊ ಅದು ಹುಂಡೈ ಮೋಟರ್ ಆಕ್ಟ್ ಎಲ್ ಪಿ ಜಿ ಅಂತ ಸೊ ಇಲ್ಲೂ ಡೀಟೇಲ್ಸ್ ಎಲ್ಲ ಇದೆ ತುಂಬ ಚೆನ್ನಾಗಿದೆ ಇಲ್ಲೂ ಬಂದು ನೋಡ್ಬೋದು ಕಾರ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಓಕೆ ಸೊ ಇನ್ನೊಂದು ಸ್ಯಾಂಟ್ರೋ ಇದೆ ಸ್ಯಾಂಟ್ರೋ ಒಂದು ಅದಕ್ಕೆ ಮುಂಚೆ ಒಂದು ಸ್ವಿಫ್ಟ್ ಇದೆ ಅದ್ರ ಡೀಟೇಲ್ಸ್ ತಿಳ್ಕೊಳ್ಳೋಣ ಸೊ ಸ್ವಿಫ್ಟ್ ಡೀಟೇಲ್ಸ್ ಏನಂತ ತಿಳ್ಕೊಳ್ಳೋಣ ಸ್ವಿಫ್ಟ್ ಡೀಟೇಲ್ಸ್ ಹೇಳಿ ಸರ್ ಇದು 2007 ಥರ್ಡ್ ಓನರ್ ಬ್ರ್ಯಾಂಡ್ ನ್ಯೂ ಟೀರ್ ಇದೆ ಇನ್ಸೂರೆನ್ಸ್ ನೋ ಇನ್ಸೂರೆನ್ಸ್ ಇದು ಝೂಮ್ ಕಾರ್ ಇಂದ ವೈಟ್ ಬೋರ್ಡ್ ಆಗಿರೋದು 2017 ಥರ್ಡ್ ಓನರ್ 525 ನೆಗೋಷಿಯಬಲ್ ಎಷ್ಟು 525 ನೆಗೋಷಿಯಬಲ್ ಸೊ ಇದು ಎಷ್ಟು ಓಡಿರ್ಬೋದು ಸರ್ ಗಾಡಿ ಓಕೆ ಸೊ ಈ ಗಾಡಿ ನೋಡ್ತಿರ್ಬೋದು ಮುಂದೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ರೆಡ್ ಕಲರ್ ಒಂಥರ ಶೈನಿಂಗ್ ಹೊಡೆಯುತ್ತೆ ಸೊ ಟೈರ್ಸ್ ಕೂಡ ನೋಡ್ತೀವಿ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆಲ್ಲ ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಆಕ್ಚುಲಿ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಸೊ ಈ ಗಾಡಿನೂ ಹಿಂದೆ ಹೋಗಿ ನೋಡೋಣ ಸೈಡ್ ಪ್ರೊಫೈಲ್ ನೋಡ್ಕೊಳ್ಳಿ ಸೈಡ್ ಪ್ರೊಫೈಲ್ ಅಲ್ಲಿ ಕೂಡ ನಮಗೆ ಯಾವುದೇ ತರಹದ ಸ್ಕ್ರಾಚಸ್ ಏನೂ ಇಲ್ಲ ಡೆನ್ಸ್ ಏನೂ ಇಲ್ಲ ರೆಡ್ ಕಲರು ಅಸಗದ ಕಾಣಿಸುತ್ತೆ ಮಾರುತಿ ಸುಜುಕಿ ಸ್ವಿಫ್ಟ್ ಇದು ಸ್ವಿಫ್ಟು ತುಂಬ ಜನ ಕೇಳ್ತಿರೋ ಸೊ ನೋಡ್ತಿರ್ಬೋದು ನಂಬರ್ ಕೂಡ 1203 ಅಂತ ಒಂಥರ ಫ್ಯಾನ್ಸಿ ನಂಬರ್ ಅದು ಸೊ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಓಕೆ ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ ಈ ಗಾಡಿದು ಸೊ ಇಂಟೀರಿಯರ್ಸ್ ಅಲ್ಲಿ ನೋಡ್ತಿರೋ ನಮಗೆ ಪವರ್ ವಿಂಡೋಸ್ ಬರುತ್ತೆ ಸೊ ಪವರ್ ಸ್ಟೇರಿಂಗ್ ಇದು ಪವರ್ ಸ್ಟೇರಿಂಗ್ ಬರುತ್ತೆ ಸೊ ಇಲ್ಲಿ ಸಿಸ್ಟಮ್ ಕೂಡ ಇದೆ ಆಪ್ಷನ್ಸ್ ಓಕೆ ಸೊ ನೋಡ್ತಿರ್ಬೋದು ಕುಶಾನ್ ಸೀಟ್ಸ್ ಇದು ಹಿಂದೇನು ಸೀಟಿಂಗ್ ಕೂಡ ಲೆದರ್ ಪ್ಲಸ್ ಕುಶನ್ ಇದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ ಸೊ ಈ ಗಾಡಿನೂ ಒಂಥರ ಲುಕ್ ಆಗಿದೆ ಒಳಗೆ ಇಂಟೀರಿಯರ್ಸಲ್ಲಿ ಯಾವುದೇ ಥರ ಡ್ಯಾಮೇಜ್ ಇಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಷ್ಟು ಓಡಿತ್ತು ಸರ್ ಗಾಡಿನು ಫಿಫ್ಟಿ ಫೋರ್ ತೌಸಂಡ್ ಓಡಿದೆ ಓಕೆ ಓಕೆ ಸೊ ಸಿಯರ್ ಟೈರ್ಸ್ ಇದೆ ಎಲ್ಲ ಕಡೆ ಸಿಯರ್ ಟೈರ್ಸ್ ಇದೆಯಾ ಸಿಯರ್ ಟೈರ್ಸ್ ಇದೆ ಓಕೆ ಸೊ ಇನ್ನೊಂದು ನೆಕ್ಸ್ಟ್ ಒಂದು ಸ್ಯಾಂಟ್ರೋ ಇದೆ ಯೂಟ್ಯೂಬ್ ಅಲ್ಲೇ ಸೇಲ್ ಆಗಿದೆ ಓಕೆ ಸೊ ಈ ಕಾರೇ ನೋಡ್ತಿರ್ಬೋದು ಯೂಟ್ಯೂಬ್ ಅಲ್ಲಿ ಲಾಸ್ಟ್ ವಿಡಿಯೋ ನೋಡ್ತಿರ್ಬೋದು ಒಂದು ಕಸ್ಟಮರ್ ಬಂದು ತಗೊಂಡಿದ್ರು ಆಕ್ಚುಲಿ ಈ ಕಾರ್ ಬಂದ್ಬಿಟ್ಟು ಸೇಲ್ ಆಗಿದೆ ಸೊ ಎಕ್ಸಿವಿನೂ ಯೂಟ್ಯೂಬ್ ಅಲ್ಲೇ ಸೇಲ್ ಆಗಿದೆ ಸೊ ನೋಡ್ತಿರ್ಬೋದು ನೆಕ್ಸ್ಟ್ ಯಾವ್ದು ಸರ್ ಹೋಂಡಾ ಸಿಟಿ ಝೆಡ್ ಎಕ್ಸ್ ಇದೆ ಸೊ ಹೋಂಡಾ ಸಿಟಿ ಝೆಡ್ ಎಕ್ಸ್ ಡೀಟೇಲ್ಸ್ ತಿಳ್ಕೊಳ್ಳೋಣ ಸೊ ಹೇಳಿ ಸರ್ ಹೋಂಡಾ ಸಿಟಿ ಝೆಡ್ ಎಕ್ಸ್ 2007 ಮಾಡಲ್ ಸೆಕೆಂಡ್ ಓನರ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮಾಡಿದೆ 73,000 ನೋಡಿದೆ ಓಕೆ ಸೊ ಪ್ರೈಸ್ ಎಷ್ಟು ಸರ್ ಇದು 2,25,000 ನೆಗೋಷಿಯಬಲ್ ಇದು ಎಷ್ಟು ಕೊಡ್ಬೋದು ಸರ್ ಮೈಲೇಜ್ ನಮಗೆ 15-16 ಬರುತ್ತೆ ಓಕೆ ಸೊ ಇಂಟೀರಿಯರ್ಸ್ ನೋಡೋಣ ಇದ್ರದ್ದು ಹೇಗಿದೆ ಅಂತ ಸೊ ಇಂಟೀರಿಯರ್ಸ್ ಅನ್ನು ನೋಡ್ತಿರೋ ನಮಗೆ ಎಲ್ಲ ಕಡೆ ಪವರ್ ವಿಂಡೋಸ್ ಬರುತ್ತೆ ಸೊ ಇದು ನಮಗೆ ಇದೇನು ಸರ್ ಇದು ಅಡ್ಜಸ್ಟ್ ಬಂದು ಹೌದು ಮಿರರ್ ಲಾಕ್ ಇದು ಮಿರರ್ ಲಾಕ್ ಓಕೆ ಫೈನ್
ಸೊ ನೋಡ್ತಿರ್ಬೋದು ಇಂಟೀರಿಯರ್ಸಲ್ಲಿ ನಮಗೆ ಪವರ್ ಸ್ಟೇರಿಂಗ್ ಬರುತ್ತೆ ಇದಲ್ಲು. ಸೊ ಈ ಗಾಡಿನ ನೋಡ್ತಿರ್ಬೋದು ಇಂಟೀರಿಯರ್ಸಲ್ಲಿ ನಮಗೆ ಒಂದು ಪ್ರೀಮಿಯಂ ಕಾರ್ ಫಿನಿಶ್ ಲುಕ್ ಬರುತ್ತೆ. ಈ ಕುಶನ್ ಸೀಟ್ಸ್ ಅಂತೂ ತುಂಬ ಚೆನ್ನಾಗಿದೆ, ಒಂದು ತುಂಬ ಕಂಫರ್ಟ್ ಕೂಡ ಕೊಡುತ್ತೆ. ಸೊ ಹಿಂದೆನೂ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಇಂಟೀರಿಯರ್ಸ್ ಕೂಡ ಒಂಥರ ವೈಟಾಗಿ ಲುಕ್ಕ ಕಾಣಿಸ್ತಿದೆ. ಸೊ ತುಂಬ ಚೆನ್ನಾಗಿದೆ ಇದು. ಸೊ ಗಾಡಿ ಸೈಡ್ ಪ್ರೊಫೈಲ್ ನೋಡ್ಕೊಳ್ಳಿ, ಸೈಡ್ ಪ್ರೊಫೈಲಲ್ಲಿ ನಮಗೆ ಒಂಥರ ಅಟ್ರಾಕ್ಟಿವ್ ಲುಕ್ ಆಗಿದೆ. ಸೊ ಮುನ್ ಸರ್ವಿಸ್ ಮಾಡಿ ಕಸ್ಟಮರ್ಗೆ ಜನರಲ್ ಚೆಕಪ್ ಮಾಡಿ ಕೊಡ್ತೀರಲ್ಲ. ಸೊ ಬೇರೆ ಬೇರೆ ಕಾರು ಯಾವ್ದಾದ್ರು ಹೊರಗಡೆ ಒಳಗಡೆ ಒಂದಿದೆಯಾ? ಸೊ ಹುಂಡೈ ಹೈ 20 ಇದೆ. ಸೊ ಇದ್ರ ಡೀಟೇಲ್ಸ್ ತಿಳ್ಕೊಳೋಣ ಹೇಳಿ ಸರ್. 2011 ಮಾಡಲ್ ಇದು, 6 ಫೀಟ್. ಹಾಂ, 6 ಫೀಟ್. ಹಾಂ, ಥರ್ಡ್ ಓನರ್ ಇನ್ಶೂರೆನ್ಸ್ ವ್ಯಾಲಿಡ್ ಇದೆ. ಹಾಂ, 73,000 ಡ್ರೈವ್ ಆಗಿದೆ. 73,000 ಡ್ರೈವ್ ಆಗಿದೆ. ಓಕೆ ಸರ್, ಎಷ್ಟು ಸರ್ ಪ್ರೈಸ್ ಕೊಟ್ ಮಾಡ್ತಿರೋದು? 3,25,000 ಸ್ಲೈಟ್ಲಿ ನೆಗೋಷಿಯಬಲ್. ಸೊ ಗಾಡಿ ನೋಡ್ತಿರ್ಬೋದು, ಟೈರ್ಸ್ ಕೂಡ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದು. ಸೊ ಸಕ್ಕದಾಗ ಕಾಣಿಸುತ್ತೆ. ಮುಂದೆ ಪ್ರೊಫೈಲ್ ಸ್ಪೋರ್ಟ್ಸ್ ಆಪ್ಷನಲ್. ಓಕೆ, ಸೊ ಮುಂದೆ ಪ್ರೊಫೈಲ್ ನೋಡ್ಕೊಳ್ಳಿ, ವೈಟಾಗಿ ತುಂಬ ಚೆನ್ನಾಗಿದೆ. 6 ಸ್ಪೀಡ್ ಇದು ಗಾಡಿ ಕೂಡ. ಇದು ಈ ಗಾಡಿ ಓಪನ್ ಆಗಿದೆ ಅಲ್ಲ, ಲಾಕ್ ಆಗಿದೆಯಾ? ಓಕೆ, ಫೈನ್ ಫೈನ್. ಹಂಗೆ ಸೊ ಹಿಂದೆ ಪ್ರೊಫೈಲ್ ನೋಡ್ಕೊಳ್ಳಿ, ಹಿಂದೆನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡೀಸೆಲ್ ಸರ್ ಇದು? ಡೀಸೆಲ್ ಗಾಡಿ. ಓಕೆ ಓಕೆ, 6 ಸ್ಪೀಡ್ ಡೀಸೆಲ್. ಎಷ್ಟು ಬರ್ಬೋದು ಸರ್ ಇದು ಮೈಲೇಜು? 18 ಬರುತ್ತೆ. ಓಕೆ ಓಕೆ. ಇಂಟೀರಿಯರ್ಸ್ ಓಪನ್ ಆಗಿದೆ, ನಾವು ನೋಡಲ್ಲ ಅಂತ. ಸೊ ಇಂಟೀರಿಯರ್ಸ್ ನೋಡ್ಕೊಳ್ಳಿ, ನಮಗೆ ಎಲ್ಲ ಕಡೆ ನಮಗೆ ಪವರ್ ವಿಂಡೋಸ್ ಬರುತ್ತೆ, ಅಡ್ಜಸ್ಟಬಲ್ ಮಿರರ್ಸ್ ಇದೆ. ಸೊ ಇದೆಲ್ಲ ನಮಗೆ ಸ್ಟೇರಿಂಗ್ ಅಲ್ಲೇ ನಮಗೆ ಎಲ್ಲ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಸೊ ನೋಡ್ತಿರ್ಬೋದು ಬ್ಲೂಟೂತ್ ಆ ಥರ ಕಾಲ್ ಅಟೆಂಡ್ ಮಾಡೋದೆಲ್ಲ ಬರುತ್ತೆ. ಸೊ ಇದೆಲ್ಲ ನಮಗೆ ಸೀಟಿಂಗ್ ಕೂಡ ನಮಗೆ ಲೆದರ್ ಸೀಟಿಂಗ್ ಬರುತ್ತೆ. ಸೊ ನೋಡ್ತಿರ್ಬೋದು ಡಿಸ್ಪ್ಲೇ ಕೂಡ ಸಕ್ಕದಾಗಿದೆ, ಬ್ಲೂ ಕಲರ್ದು ಆಟೋಮೆಟಿಕ್ ಮಿರರ್. ಹಾಂ ಹಾಂ, ಅದೆಲ್ಲ ಹೇಳ್ದೆ ಸರ್. ಈ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಇಂಟೀರಿಯರ್ಸು ಯಾವುದೇ ಥರ ಡ್ಯಾಮೇಜ್ ಇಲ್ಲ. ಮಿರರ್ಸ್ ಕೂಡ ಆಟೋ ಫೋಲ್ಡ್ ಇದು, ಲೆದರ್ ಅಪೋಸ್ಟ್ರಿ ಇದೆ. ಹಾಂ ಸರ್, ಮಿರರ್ಸ್ ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ಸ್ಕ್ರಾಚಸ್ ಆಗ್ಲಿ ಡೆಂಟ್ಸ್ ಆಗ್ಲಿ ಯಾವ್ದು ಇಲ್ಲ, ಒಂಥರ ಫ್ಯಾನ್ಸಿ ನಂಬರ್ ಇದು ಕೂಡ 2824 ಅಂತ. ಸರ್ ಇದೇ ಡೀಟೇಲ್ಸ್ ಹೇಳಿ ಸರ್. ಇದು 2005 ಮಾಡಲ್, ಸೆಕೆಂಡ್ ಓನರ್. ಎಫ್ ಸಿ ಇನ್ಸೂರೆನ್ಸ್ ಫ್ರೆಶ್ ಮಾಡಿ ಕೊಡೋದು, 5 ವರ್ಷ ಎಫ್ ಸಿ ಬರುತ್ತೆ, 1 ವರ್ಷ ಇನ್ಸೂರೆನ್ಸ್ ಬರುತ್ತೆ. ಪ್ರೈಸ್ ಎಷ್ಟು ಸರ್ ಇದು? 175 ನೆಗೋಷಿಯಬಲ್ ಆಗುತ್ತೆ. ವಿತ್ ಎಫ್ ಸಿ ಇನ್ಸೂರೆನ್ಸ್, ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಮಾಡ್ಕೊಡ್ತೀರಾ? ಓಕೆ ಓಕೆ ಸರ್, ಫೈನ್. ಜಿಎಲ್ಇ ಎಷ್ಟು ಓಡಿದೆ? 1,50,000. 1,50,000. ಓಕೆ, ಸೊ ಇಂಟೀರಿಯರ್ಸ್ ಎಲ್ಲ ನೋಡೋಣ ಹೇಗಿದೆ ಅಂತ. ಇದು ಸೊ ಇಂಟೀರಿಯರ್ಸ್ ಕೂಡ ನೋಡ್ತಿರ್ಬೋದು, ನಮಗೆ ಎಲ್ಲ ಕಡೆ ಪವರ್ ವಿಂಡೋಸ್ ಬರುತ್ತೆ, ವಿಂಡೋಸ್ ಲಾಕ್ ಸಿಸ್ಟಮ್ ಇದೆ. ವಿಂಡೋಸ್ ಲಾಕ್ ಅಂದರೆ ನಾವು ಎಷ್ಟಕ್ಕೆ ಬೇಕಾದ್ರೂ ಲಾಕ್ ಮಾಡ್ಕೊಬೋದು, ಆ ಥರ ಒಂದು ಆಪ್ಷನ್ ಇದೆ. ಸೊ ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ ಇದನ್ನು. ಸೊ ಆಪ್ಷನ್ಸ್ ಕೂಡ ನಮಗೆ ಸಿಸ್ಟಮ್ಸ್ ಎಲ್ಲ ಬರುತ್ತೆ. ಲೆದರ್ ಸೀಟಿಂಗ್ ಇದು ತುಂಬ ಚೆನ್ನಾಗಿದೆ, ಆಕ್ಷನ್ನೇ ಕೊಟ್ಟಿರೋದು, ಒಂದೇ ಸೀಟಿಂಗ್ಸು. ಸೊ ಒಂಥರ ಪ್ರೀಮಿಯಂ ಕ್ವಾಲಿಟಿ ಫಿನಿಶ್ ಕೊಟ್ಟಿದ್ದಾರೆ. ಸೊ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಸೊ ಟೈರ್ಸ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಆ್ಯಕ್ಚುಲಿ. ಸೊ ಹಿಂದೆ ಪ್ರೊಫೈಲ್ ನೋಡ್ಕೊಳ್ಳೋಣ ಈ ಗಾಡಿದು. ಸೊ ಹಿಂದೆ ಪ್ರೊಫೈಲ್ ಕೂಡ ತುಂಬ ಚೆನ್ನಾಗಿದೆ ಗಾಡಿ, ಜಿಎಲ್ಇ ಇದು ವೇರಿಯಂಟು. ಅದು ಇವಾಗ ಕಾರ್ ಡೀಟೇಲ್ಸ್ ಎಲ್ಲ ಇವರು ಎಲ್ಲ ತಿಳಿಸಿದ್ರು, ತುಂಬ ಚೆನ್ನಾಗಿತ್ತು, ಒಂದು ರೀಸನಬಲ್ ಪ್ರೈಸು. ಸೊ ಇಲ್ಲಿ ನೋಡ್ತಿರ್ಬೋದು ಇವ್ರದ್ದು ಆಫೀಸ್ ಇದೆ ಆ್ಯಕ್ಚುಲಿ. ಸರ್ ಈ ಲೋನ್ ಡೀಟೇಲ್ಸ್ ಎಲ್ಲ ಸ್ವಲ್ಪ ಹೇಳಿ ಸರ್. ಲೋನ್ ಆಪ್ಷನ್ ಇದೆ ಸರ್, ನಮ್ಮ ಎಲ್ಲ ಬ್ಯಾಂಕಲ್ಲಿ ಲೋನ್ ಮಾಡ್ಕೊಳ್ಳೋಕೆ ಅವಶ್ಯಕತೆ ಇದೆ. ಟೈಅಪ್ ಇದೆ. ಓಕೆ, ಸೊ ಯಾವ ಮಾಡೆಲ್ಗೆಲ್ಲ ಲೋನ್ ಸಿಗುತ್ತೆ? 2011 ಅಬೋ. 2011 ಅಬೋ. ಸೊ ಏನೇನ್ ಪ್ರೂಫ್ ಎಲ್ಲ ತೋರಿಸ್ಬೇಕು ಸರ್? ಪ್ರೊಫೈಲ್ ಕೇಳ್ತಾರೆ, ಸ್ವಂತ ಮನೆ ಅಥವಾ ಐ ಟಿ ರಿಟರ್ನ್ಸ್ ಅಥವಾ ಸ್ಯಾಲ್ರಿ ಹೇಳಿದ್ರೆ ಲೋನ್ ಈಸಿ ಆಗುತ್ತೆ ಸರ್. ಓಕೆ ಸರ್, ಇವಾಗ ಒಂದು ಎಕ್ಸಾಂಪಲ್ಗೆ ನಾನು ಇವಾಗ ಕಾರ್ ಬಂದು ನೋಡ್ತೀನಿ, ಸೊ ಲೋನ್ ಆಪ್ಷನ್ ಬೇಕು ಅದೆಲ್ಲ ಅಪ್ರೂವ್ ಮಾಡೋಕ್ಕೆಲ್ಲ ಎಷ್ಟು ದಿನ ಆಗ್ಬೋದು ಸರ್? ಸರ್ 8 ಡೇಸಲ್ಲಿ ಎಲ್ಲ. 8 ಡೇಸ್ ಅಲ್ಲ ಎಲ್ಲ ಆಗುತ್ತೆ. ಓಕೆ ಸರ್, ಟ್ರಾನ್ಸ್ಫರ್ ಎಲ್ಲ ನೀವೇ ಮಾಡ್ಕೊಡ್ತೀರ? ಟ್ರಾನ್ಸ್ಫರ್ ಎಲ್ಲ ನಮ್ದೇ ಸರ್, ನಮ್ಮ ಏಜೆಂಟ್ ಬಿಡೋದು, ಬಟ್ ಟ್ರಾನ್ಸ್ಫರ್ ಚಾರ್ಜಸ್ ಇರುತ್ತೆ, 3,500 ರೂಪಾಯಿ ಟ್ರಾನ್ಸ್ಫರ್ ಎತ್ಕೊಡ್ತೀನಿ. ಓಕೆ, ಅದು ಈ ಕಾರ್ ಮೇಲೆ ಎಕ್ಸ್ಟ್ರಾ ಟ್ರಾನ್ಸ್ಫರ್ ಚಾರ್ಜಸ್ ಎಲ್ಲ ಕೊಡಬೇಕು. ಓಕೆ ಓಕೆ, ಆರ್ ಟಿ ಓ ಚಾರ್ಜಸ್ ಕೊಡ್ತೀರಾ ಸರ್? ನಮ್ಮ ಕಡೆಯಿಂದ ಕಸ್ಟಮರ್ಸ್ಗೆ ಏನು ಅನುಕೂಲ ಆಗಬೇಕು ಅದು ಮಾಡ್ಕೊಡ್ತೀನಿ.
ಕಿರಿ ಸರ್ವಿಸ್ ಇಂಟೀರಿಯರ್ ಕ್ಲೀನಿಂಗ್ ಎಲ್ಲ ಮಾಡ್ಕೊಡ್ತೀನಿ ನಮ್ ಕಡೆ ಎಲ್ಲ ಮಾಡ್ಕೊಡ್ತೀನಿ. ಗಾಡಿ ಡೆಲಿವರಿ ಕೊಡುವಾಗ ರಿಬ್ಬನ್ ಗಿಬ್ಬನ್ ಹಾಕಿ ಎಲ್ಲ ಹೊಸ ಶೋರೂಮ್ ಡೆಲಿವರಿ ಕೊಡುವಾಗ ಎಲ್ಲ ಜನರಲ್ ಚೆಕ್ಅಪ್ ಮಾಡಿ ಚೆಕ್ ಮಾಡಿ. ಓಕೆ ಸರ್, ಬೇರೆ ಏನಾದ್ರು ಡೀಟೇಲ್ಸ್ ಹೇಳ್ಬೇಕು ಅಂದ್ರೆ ಹೇಳ್ಬೋದು ಸರ್? ಏನಿಲ್ಲ ಸರ್, ಅಷ್ಟೇ ನಮ್ದು ರಿಪೀಟೆಡ್ ಶೋರೂಮ್ ಇವತ್ತಿಂದ ಇಲ್ಲ 40 ವರ್ಷದಿಂದ ಹೆಸರು ಇದೆ ಫೋರ್ ಸ್ಟೋಕ್ ಕಾರ್ವಾರ್ಡ್ ಅಂತ. ನಮ್ ತಂದೆ ಕಾಲದಿಂದ ನಮ್ ಬ್ರದರ್ ತಂದೆ ಕಾಲದಿಂದ ಇದು ಆಫೀಸ್ ನಡೀತಾ ಇದೆ, ಮಾಡ್ತಾ ಇದೀನಿ. ರೆಪ್ಯೂಟೆಡ್ ಆಫೀಸ್ ಇದು, ಇಲ್ಲಿವರೆಗೂ ನಾವು ಯಾವತ್ತೂ ನಮ್ ಕಂಪ್ಲೇಂಟ್ ಬಂದಿಲ್ಲ. ಎಲ್ಲ ಅನುಕೂಲ ಮಾಡ್ಕೊಡ್ತಾ ಇದೀನಿ ಕಸ್ಟಮರ್ಸ್ ಗೆಲ್ಲ. ಲೋನ್ ಆಪ್ಷನ್ಸ್ ಇದೆ, ಅಥವಾ ಎಕ್ಸ್ಚೇಂಜ್ ಆಫರ್ ಬೇಕಾದ್ರೆ ಎಕ್ಸ್ಚೇಂಜ್ ಇದೆ, ಬೈ ಬ್ಯಾಂಕ್ ಇದೆ. ಗಾಡಿ ಸೇಲ್ ಮಾಡ್ತೀನಿ ಅಂದ್ರೆ ನಾನು ತಗೊಳ್ತೀನಿ, ಒಳ್ಳೆ ಪ್ರೈಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಪ್ರೈಸ್ ತಗೊಳ್ತೀನಿ. ಪಾರ್ಕ್ ಅಂಡ್ ಸೇಲ್ ಕಸ್ಟಮರ್ ಗಾಡಿ ಸೇಲ್ ಮಾಡೋದು, ಇಲ್ಲಿ ಪಾರ್ಕ್ ಮಾಡಿ ಸೇಲ್ ಮಾಡಬಹುದು. ಸೇಲ್ ಪಾರ್ಕ್ ಅಂಡ್ ಸೇಲ್ ಅಲ್ಲಿ ನಮ್ಗೆ 8% ಕಮಿಷನ್ ತಗೊಳ್ತೀನಿ, ಕಸ್ಟಮರ್ ಟು ಕಸ್ಟಮರ್ ಡೈರೆಕ್ಟ್ ಬಿಸ್ನೆಸ್ ಮಾಡಿ ಕೊಡ್ತೀನಿ. ಓಕೆ ಓಕೆ ಸರ್, ಫೈನ್. ಲಾಸ್ಟ್ ವಿಡಿಯೋ ಒಂದು ಮಾಡಿದ್ವಿ, ಅದಕ್ಕೂ ರೆಸ್ಪಾನ್ಸ್ ಎಲ್ಲ ಹೆಂಗಿತ್ತು ಸರ್? ಸರ್ ತುಂಬಾ ಚೆನ್ನಾಗಿತ್ತು ಸರ್, ಯೂಟ್ಯೂಬ್ ಇಂದ ನಮ್ಗೆ ರೆಸ್ಪಾನ್ಸ್ ಬಂತು, ಕಾಲ್ಗಳು ಆಫರ್ ಬಂದ್ರು, ಕಾಲ್ಗಳು ಕಸ್ಟಮರ್ಸ್ ಬಂದ್ರು. ಮೂರು ಗಾಡಿ ಮಾಡಿದ್ದೆ ನಾನು ಯೂಟ್ಯೂಬ್ ಇಂದ. ಹೌದೌದು, ನಮ್ಗೂ ಯಾರೋ ಒಂದು ಕಸ್ಟಮರ್ ಒಂದು ಮೆಸೇಜ್ ಮಾಡಿ ತುಂಬಾ ಚೆನ್ನಾಗಿ ತುಂಬಾ ಬಂದು ತಗೊಂಡ್ರು, ಅದೇ ಈ ತರ ಕಮೆಂಟ್ ಮಾಡಿದ್ರು ಯಾರೋ ಲಾಸ್ಟ್ ವೀಡಿಯೋ ಕಾರ್ ತಗೊಂಡ್ವಿ ಅಂತ ಒಂದು ಚೆನ್ನಾಗಿತ್ತು. ಓಕೆ ಸರ್, ಫೈನ್ ಫೈನ್, ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್ ಅವ್ರಿಗೆ ನಮ್ಮ ಕಡೆಯಿಂದ. ಓಕೆ ಸರ್, ತುಂಬಾ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಪ್ರೈಸ್ ಬಂದ್ಬಿಟ್ಟು ನಿಮ್ಮಲ್ಲಿ ಎಷ್ಟಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಸ್ಟಾರ್ಟಿಂಗ್ 30,000 ಓಕೆ, ಅಬೌ 5 lakh ಇದೆ, 10 lakh 20 lakh ಪ್ರೀಮಿಯಂ ವೆಹಿಕಲ್ಸ್ ಎಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ ರೇಟ್ಸ್ ಎಲ್ಲ. ಓಕೆ ಓಕೆ, ಲಕ್ಸುರಿ ಕಾರ್ಸ್ ಯಾವ್ದು ಬೇಕಾದ್ರೂ ನೀವು ತರಿಸ್ಕೊಡ್ತೀರಾ? ಸಪೋಸ್ ನಮ್ಗೆ ಇವಾಗ ಒಂದು ಸ್ವಿಫ್ಟ್ ಇರಲ್ಲ ಇಲ್ಲಿ, ಸೊ ಅದು ಸ್ವಿಫ್ಟ್ ನಾವು ಕೇಳಿದ್ರು ಯಾವ ಗಾಡಿ ಬೇಕಾದ್ರೂ ತರಿಸ್ಕೊಡ್ತೀರಲ್ಲ ಸರ್? ಓಕೆ ಓಕೆ, ನಿಮ್ಮ ಹತ್ರ ಇಲ್ಲಿ ಬಿಟ್ಬಿಟ್ಟು ಬೇರೆ ಸ್ಟಾಕ್ಗಳು ಇರುತ್ತೆ? ಓಕೆ ಓಕೆ, ಅಲ್ಲೂ ಇರುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.